ಕೈಲಾಸವನ್ನು ತೊರೆದು ದೇವತೆಗಳನ್ನು ವಂಚಿಸಿ ನರದೇಹವನ್ನು ಧಾರಣೆ ಮಾಡಿ ರುಳು ತಾಪದಲ್ಲಿ ನೆಲೆಗೊಂಡು ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಿ ನಿರ್ವಿಕಲ್ಪ ಸಮಾಧಿಸ್ಥನಾಗಿ ಯಾವ ಮುಮುಕ್ಷವೂ ಮೋಕ್ಷವನ್ನು ಅಪೇಕ್ಷೆ ಪಟ್ಟು ತನ್ನ ಶರಣಾರ್ಥನಾದನು ಆತನನ್ನು ಕರುಣಾದೃಷ್ಟಿಯಿಂದ ಇಚ್ಛಿಸಿ ಕ್ಷಣಾರ್ಥದಲ್ಲಿ ಕೈವಲ್ಲಿ ಪದವಿಗಳಲ್ಲಿ ಪಾಲಿಸುತ್ತಿರುವಂಥ ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣೆಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದಂಥ ಕರುಣಾಕರುಣ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೂ ಸಹಿತ ಅನಂತಕೋಟಿ ದೀರ್ಘರಂಗ ನಮಸ್ಕಾರಗಳನ್ನು ಸಲ್ಲಿಸಿ ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲ ಶ್ರೀಚರಣಗಳಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ಈ ಗದಗ ಸರ್ ಹೇಳಿದ್ರು ಒಂಬತ್ತಂದ್ರೆ ಒಂಬತ್ತುವರಿ ಅಂದ್ರು ಗೊತ್ತಾಗಲಿಲ್ಲ ಅದಕ್ಕೆ ಹೆಂಗೈತಂದ್ರೆ ಈ ಆನಂದ ಸಿಗಲಾರದಂತಹ ಆನಂದ ರೀ. ಸಿದ್ಧಾರೂಢ ಸ್ತುತಿ ಮಾಡುವಾಗ ಒಂದು ಸ್ತುತಿ ಮಾಡ್ತಾ ನೋಡ್ರಿ ಏನಂತ ಹೇಳಿದ್ರೆ ಕಾರಾಗೃಹದಿಂದ ಮುಕ್ತನಾದವನಂತೆ ಮುಳುಗುವ ಸಮಯಕ್ಕೆ ನೌಕೆ ಲಭ್ಯವಾದಂತೆ ಭವಾರಣ್ಯಕ್ಕೆ ವಸಂತ ರಾಜನು ಬಂದಂತೆ ತಪ್ಪಿ ಹೋಗಿರುವ ಶಿಶುವಿಗೆ ತಾಯಿ ಸಿಕ್ಕಂತೆ ಗುರು ಕರುಣಾಧಾರಣ ಬಂದಿಹ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾತ್ ಅಂತ ಹೇಳಿ ಸಿದ್ಧಾರೂಢರನ್ನ ಸ್ತುತಿ ಮಾಡ್ತಾರೆ. ನಾಲ್ಕು ಉದಾಹರಣೆ ಕೊಡ್ತಾರೆ. ಒಂದನೇದೇನಂದ್ರೆ ಕಾರಾಗ್ರಹದಿಂದ ಮುಕ್ತನಾದವನಂತೆ ಜೈಲಿನೊಳಗೆ ಇದ್ದವೂ ಗೊತ್ತಿರ್ತೈತ್ರಿ ಜೈಲಿನೊಳಗೆ ಏನು ಕಷ್ಟ ಇತ್ತು ಅಂತ ಹೇಳಕ್ಕಾಗ ಆ ಕಷ್ಟ ನಮಗೇನು ತೋರಿಸೋದು ಬೇಡ ಆದ್ರೂ ಸಹಿತ ಅಲ್ಲಿ ಇದ್ದವೂ ಗೊತ್ತೈತಿ ಏನು ಕಷ್ಟ ಇತ್ತು ಅಂತ ಹೇಳಿ ಯಾವಾಗ ಆ ಕಾರಾಗ್ರಹದಿಂದ ಅವನ ಮುಕ್ತ ಮಾಡ್ತಾರಲ್ಲ ಅವನಿಗೆ ಯಾವ ಆನಂದ ಆಗ್ತೈತಿ ಆ ಆನಂದ ಇನ್ನೇನು ಮುನಿಗೆ ಸಾಯ್ತಾನಪ್ಪ ಒಂದ ಕ್ಷಣದೊಳಗೆ ಮುಳುಗ್ತಾನೆ ಅನುಗುಣದ ಒಂದ ಡೋಣಿ ಬಂದಕ್ಕೆ ಅವನನ್ನು ಮ್ಯಾಲೆ ಹತ್ತಿಸ್ಕೊಂಡ್ರಂದ್ರೆ ಆ ಡೋಣಿ ಸಿಕ್ತಪ್ಪ ಅಂದ್ರೆ ಸಾಯೋ ಟೈಮ್ ಒಳಗೆ ಯಾವ ಆನಂದ ಆಗ್ತೈತಿ ಕಾಡೆಲ್ಲ ಒಣಗಿ ಹೋಗೈತಿ ಇನ್ನೇನು ಬೆಂಕಿ ಹತ್ತೋದು ಅಂದ ಬಾಕಿ ಉಳಿದೈತಿ ಅಷ್ಟು ಅನುಗುಣದ ವಸಂತ ರಾಜನ ಕೃಪ ಆತು ಎಲ್ಲ ಒಣಗಿದ ಕಾಡೇನಾದ್ರೆ ಸಿಗತ ಆನಂದವನ್ನು ಪಟ್ಟಿತು. ಒಂದ್ ಐದಾರು ವರ್ಷದ ಹುಡುಗ ಸಂತಿಗೆ ಹೋದಾಗ ಜಾತ್ರೆಗೆ ಹೋದಾಗ ಎಲ್ಲೋ ಗದ್ದದೊಳಗೆ ತಾಯಿಯಿಂದ ತಪ್ಪಿಸ್ಕೊಂಡಾಗ ಒಮ್ಮೆ ತಾಯಿ ಎದುರಿಗೆ ಕಂಡ್ರೆ ಯಾವ ಆನಂದ ಆಗತ್ತ ಆ ಆನಂದ ಇವತ್ತು ನಮಗೆಲ್ಲ ಆಗಾಕತ್ತಿಲ್ರಿ. ನಾವೆಲ್ಲ ಜೈಲ್ನಾಗ ಸಿಕ್ಕಂಗಾಗಿದ್ವಿ ಜೈಲ್ನಾಗ ಸಿಕ್ಕಂಗಾಗಿದ್ವಿ ನಾವೆಲ್ಲ ಹೆಂಗಾಗಿದ್ವಿಪ್ಪ ಅಂತಂದ್ರೆ ಒಣಗಿದ ಮರ ಆದಂಗಾಗಿದ್ವಿ ನಾವೆಲ್ಲ ಹೆಂಗಾಗಿದ್ವಿಪ್ಪ ಅಂದ್ರೆ ತಾಯಿಯನ್ನು ಕಳ್ಕೊಂಡಂತ ಕೂಸಿನಂಗಾಗಿದ್ವಿ. ಇವತ್ತ ನಮಗೆ ತಾಯಿ ಸಿಕ್ಕಳು ಇವತ್ತ ನಾವು ಜೈಲಿನಿಂದ ಮುಕ್ತರಾದ್ವಿ ಇವತ್ತ ನಮಗೆ ವಸಂತ ರಾಜನ ಅನುಗ್ರಹ ಆದಂಗ ನಮ್ಮೆಲ್ಲರಿಗೂ ಸಹಿತ ಆಗೈತಿ. ಇದೆಲ್ಲ ಯಾಕಾಗೈತಿ ನಮಗೆಲ್ಲ ಏನೋ ಒಂದು ಒಳಗೆ ಯಾವ ಒಂದು ಆನಂದ ಬರಾಕತ್ತಂದ್ರೆ ಗಂಡನ ಮನೆಯ ಒಳಗೆ ಬ್ಯಾಸತ್ತ ಬ್ಯಾಸತ್ತ ಸೊಸೆ ಏನ್ ಮಾಡ್ತಿರ್ತಾಳಂದ್ರೆ ಚಿಂತೆ ಮಾಡ್ತಿರ್ತಾಳಂತ ಅವಾಗ ಒಮ್ಮಿಲೆ ಒಂದ್ ಎಂಟನ ಇರಾಕಂತ ಹೇಳ್ತಾರೆ ತಾಯಿ ಬರ್ತಾಳ ನೋಡ್ರಿ ತಾಯಿ ಬಂದಾಗ ಯಾವ ಆನಂದ ಆತು ಆ ತಾಯಿ ಬಂದ ಎಂಟ ದಿನಕ್ಕೆ ಹೊಳೆ ಹುಟ್ಟಾಳ ಇವತ್ತು ಬಂದಂತ ತಾಯಿ ನಾವು ಸಹಾಯ ಮಾಡೋದ್ ನಮ್ ದುಡ ಇರ್ತಾಳ ಅದಕ್ಕೆ ಇದು ಒಂದು ಆನಂದ ಎಷ್ಟು ಆನಂದ ಐತ್ರಿ ಇವತ್ತ ಎಂಥದ್ ಇವತ್ತು ಏನಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಒಂದ ಬ್ರಹ್ಮ ಪುರಾಣದೊಳಗೆ ಬಹಳ ಚಲೋ ವಿಷಯ ಹೇಳ್ತಾರೆ ಧರ್ಮವನ್ನು ನೀ ರಕ್ಷಣೆ ಮಾಡು ನಿನ್ನ ಧರ್ಮ ರಕ್ಷಣೆ ಮಾಡ್ತೈತಿ ಆ ಈ ಮಾತು ಇವತ್ತು ಸತ್ಯ ಅಂತ ನೋಡ್ತೀನಿ. ರಾಮನ್ನ ಎಷ್ಟು ವರ್ಷ ವನವಾಸಕ್ಕೆ ಕಳಿಸಿದ್ರೆ ಹದಿನಾಲ್ಕು ವರ್ಷ ರಾಮನ್ನ ವನವಾಸಕ್ಕೆ ಕಳಿಸಿದ್ರೆ ಎಲ್ಲಿ ತ್ರೈತಾಯುಗದೊಳಗೆ ಕಲಿಯುಗದೊಳಗೆ ಎಷ್ಟು ವರ್ಷ ಕಳಿಸಿದ್ರಿ 580 ವರ್ಷ 580 ವರ್ಷ ಆಗಿತ್ತು ರಾಮನ ಗುಡಿ ಕಡಿವಿ ರಾಮನ ಇಲ್ಲದಂಗ ಮಾಡಿದ್ರು
ಆ ಒಂದು ದೀರ್ಘವಾದಂತಹ ವನವಾಸವನ್ನು ಮುಗಿಸಿ ಶ್ರೀರಾಮಚಂದ್ರ ಇವತ್ತು ಬಂದ, ನೆಲೆಗೊಂಡ, ಎಲ್ಲಿ ನೆಲೆಸಿದ ಅಂತಂದ್ರೆ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ. ಇವತ್ತು ಶಿತಾರಾಜನ ಮಟ್ಟಕ್ಕೆ ಬಂದ ಕೂಡಲೇ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರಣಿ ನಿರ್ಮಿ ಅಂತ ಹೇಳ್ತಾರ. ಆ ಚಂದ ಅವರಿದ್ದಾಗ ಒಂದು ಮಂಗಳಾರತಿ ಪದವನ್ನು ಹಾಡಿದ್ರಲ್ರಿ, ಅಲ್ಲಿ ಎಷ್ಟು ಚಂದ ಹೇಳಿದ್ರಂತಂದ್ರೆ ಶ್ಯಾಮನು ನೀನ, ರಾಮನು ನೀನ, ದಾಮನು ನೀನ, ಶಂಕರನು ನೀನ. ಇವತ್ತು ನೋಡಿದ ಕೂಡಲೇ ಇವನು ಸಿದ್ಧಾರ್ಥಲ್ಲ, ಪ್ರತ್ಯಕ್ಷ ರಾಮ. ಅವನು ನೋಡಿ ಇನ್ನೊಂಥರ ಆನಂದ ನನಗೆ. ಅಯೋಧ್ಯೆಗೆ ಹೋದಂಥ ರಾಮನ ದರ್ಶನ ಇವತ್ತು ನಮಗೆ ಇಲ್ಲೇ ರೆವೆನ್ಯೂ ಕಾಲೇಜ್ ಸಿದ್ಧಾರ್ಣ ಮಗನ ಆಗಿಬಿಟ್ಟಲ್ಪ. ಎಷ್ಟು ಚಂದ ಅಲಂಕಾರ ಮಾಡಿದ್ರು ಅದನ್ನು. ಆ ಅಲಂಕಾರ ನೋಡಿಬಿಟ್ರೆ ಸಾಕ್ಷಾತ್ ರಾಮ ಅನು ಅನುವಿನೊಳಗೆ ಕನ ಕನದೊಳಗೆ ತುಂಬಿದಾನ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದು ಏನು ಬೇಕಾಗಿತ್ತಂತ. ನಾವೆಲ್ಲರೂ ಸಹಿತ ಪೂರ್ವಜನ್ಮದ ಏನೋ ಪುಣ್ಯ ಐತೆ ನಮ್ದು, ರಾಮಾಯಣ ಕಾಲದೊಳಗೆ ರಾಮನ ಸೇವಾ ಮಾಡಿದವರು ನಾವೆಲ್ಲರೂ. ಏನೋ ಒಂದು ಯಾವುದೋ ರೂಪದಿಂದ ರಾಮನ ಸೇವಾ ಮಾಡಿದ್ದಕ್ಕನೇ ನಮಗೆ ಇವತ್ತು ರಾಮನ ಮರುದರ್ಶನ ಆಗೈತಿ. ಅದರ ಫಲ ಇವತ್ತು ನಮಗೆ ಸಿಕ್ಕೈತಿ. ಸಿದ್ಧಾರ್ಥರು ಯಾವಾಗಲೂ ಒಂದೇ ಮಾತು ಹೇಳ್ತಿದ್ರೆ ಏನಂತಂದ್ರೆ, ಬದುಕಿದ್ರೆ ಬದುಕಬೇಕಪ್ಪ ಹೆಂಗಂದ್ರೆ ರಾಮಚಂದ್ರ ನಂಗೆ ಬದುಕಬೇಕಪ್ಪ ಅಂತ ಹೇಳ್ತಾರೆ. ರಾಮ ಏನು ಮಾಡಿದ್ರಿ, ತನ್ನ ತಂದೆಯ ಒಂದು ಮಾತನ್ನು ಪಾಲಿಸಿದ. ರಾಮ ಏನು ಮಾಡಿದ, ತನ್ನ ಹೆಂಡತಿಗೆ ವಿಶೇಷವಾದಂಥ ಸುಖವನ್ನು ಕೊಟ್ಟ. ರಾಮ ಏನು ಮಾಡಿದ, ತನ್ನ ಅಣ್ಣ ತಮ್ಮರೊಳಗಿನ ದೇವರನ್ನು ಕಂಡ. ರಾಮ ಏನು ಮಾಡಿದ, ಒಂದಿಷ್ಟನೂ ದ್ವೇಷಭಾವ ಅನ್ನೋದು ಇಟ್ಕೊಳ್ಳಿಲ್ಲ. ರಾಮ ಏನು ಮಾಡಿದಪ್ಪ ಅಂದರೆ ಎಲ್ಲರೊಳಗೂ ಸಹಿತ ದೇವರನ್ನು ಕಂಡ. ಇವತ್ತು ರಾಮಾಯಣವನ್ನು ಕೇಳಿದ್ದಕ್ಕೆ, ರಾಮಾಯಣವನ್ನು ಓದಿದ್ದಕ್ಕೆ, ರಾಮನಾಮ ಜಪ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಇವತ್ತು ರಾಮ ಸಾಕ್ಷಾತ್ಕಾರ ಆದ. ಇದಕ್ಕಿಂತ ಹೆಚ್ಚಿನ ಮತ್ತೊಂದು ಆನಂದ ಎಲ್ಲೂ ಇಲ್ಲ ಅಂತ ಅನ್ಸಕ್ಕ. ಈ ಆನಂದವನ್ನು ಪಡೆದಂತಹ ನಾವು ಬಹಳ ಪುಣ್ಯ ಮಾಡಿದ್ರು. ಈ ಪುಣ್ಯ ಎಲ್ಲರಿಗೂ ಸಿಗುವಂಥದ್ದಲ್ಲ. ಇದನ್ನು ಅನುಭವಿಸೋರು ಅನುಭವಿಸ್ತಾರೆ, ಅನುಭವಿಸದೇ ಇದ್ದವರ ಇಲ್ಲ ಇಲ್ಲ. ಅದಾನಂದ್ರೆ ಅದಾನು, ಇಲ್ಲ ಅಂದ್ರೆ ಇಲ್ಲ. ಅದಾನಂದ್ರೆ ಎಲ್ಲ ಕಡೆ ಅದಾನ, ಇಲ್ಲ ಅಂದ್ರೆ ಎಲ್ಲೂ ಇಲ್ಲ. ನಮ್ಮ ಮನಸ್ಸು ಹೆಂಗೈತ ಹಂಗೆ ರಾಮನಾಮ, ನಮ್ಮ ಮನಸ್ಸು ಹೆಂಗೈತ ಹಂಗೆ ದೇವರನಾಮ. ಆ ದೇವರನ್ನ ರಾಮ ಅಂತ ಕರೆದ್ವಿ, ಕೃಷ್ಣ ಅಂತ ಹೇಳಿ ಕರೆದ್ವಿ. ನಾವು ಯಾವ ರೂಪದೊಳಗೆ ಅವನು ಕರೆದ್ವಿಯೋ ಅದರ ರೂಪದೊಳಗೆ ನಮಗೆ ದರ್ಶನವನ್ನು ಇಟ್ಟ. ಅದಕ್ಕೆ ಅವನು ದೇವರು ಅಂತ ಹೇಳಿ ಕರೆದ್ರು. ನಮ್ಮಂಥವ್ರು ಸಾಮಾನ್ಯ ಮನುಷ್ಯರಾದ್ರು ಅವರು ದೇವರಾದ್ರು, ನಡ್ಕೊಂಡ ಕೆಲ ದೇವರಾದ್ರು ಅಂತ ಹೇಳ್ತಾರೆ. ಚಲೋ ಮಾಡ್ಕೊಳ್ಳೋದು ನಮ್ಮ ಕೈಯಾಗ ಐತಿ, ಕೆಟ್ಟ ಮಾಡ್ಕೊಳ್ಳೋದು ನಮ್ಮ ಕೈಯಾಗ ಐತಿ. ನಾವೊಂದ್ಸರಿ ಹೇಳಿರ್ಬೇಕು ನಿಮಗೆ, ನಾಗಲಿ ಗಜ್ಜವ್ರು ಒಂದ್ಸರಿ ಭಿಕ್ಷಕ್ಕೆ ಹೋಗಿದ್ರೆ, ಒಂದು ಮನೆಗೆ ಭಿಕ್ಷ ಬೇಡಕ್ಕೆ ಹೋದಾಗ ಎಂಥ ಮನೆಗೆ ಭಿಕ್ಷಕ್ಕೆ ಹೋದ್ರು ಅಂದ್ರೆ ಹಬ್ಬ ಐತ್ರಿ, ಹಬ್ಬದ ದಿನಾನ ಊರಾಗ ಭಿಕ್ಷಕ್ಕೆ ಹೋದ್ರು. ಎಲ್ಲರೂ ಹೋಳಿಗೆ ಬಡಿ ಬ್ಯಾರಿ ಎಲ್ಲ ತಯಾರು ಮಾಡಿದಾರೆ. ಎಲ್ಲರ ಮನುಷ್ಯನಿಗೆ ಏನಂದ್ರೆ ನಾಗಲಿಂಗ ಜೋರಾಗ ಬಂದಾನ, ನಮ್ಮ ಮನೆಗೆ ಭಿಕ್ಷಕ್ಕೆ ಬರಲಿ, ನಮ್ಮ ಮನೆಗೆ ಭಿಕ್ಷಕ್ಕೆ ಬರಲಿ ಅಂತ ಎಲ್ಲಾರದು. ಒಬ್ಬ ಕೆಲವರು ಬಹಳ ಬಡಿದಿದ್ದು, ಆಕೆ ಇದ್ದು ಇರದ ಒಂದಿಷ್ಟು ಅನ್ನ ಇತ್ತು, ಅನ್ನ ಕಲಿಸಿ ನಾಲ್ಕು ಮಂದಿ ಮಕ್ಕಳಿಗೆ ಒಂದು ಎರಡು ತುತ್ತು ಕೊಟ್ಟು ತಾನು ಒಂದು ತುತ್ತು ತಿಂದು ಗಡಿಗೆ ತೊಳ್ ಹಾಕಿಡ್ರಿ. ಆಕೆ ಏನಂತ ಹೇಳಂದ್ರೆ ಎಲ್ಲ ಬೇಕಾದಲ್ಲಿ ಹೋಗಪ್ಪ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ರಿ. ನಾಗ್ಲಿಗೆ ಅನ್ಸಂದ್ರೆ ಹೆಂಗಿತ್ತು ಗೊತ್ತಂದ್ರೆ, ಒಂಥರ ವಿಶಾಲ ಚಲಸ್ತೆ. ಯಾವಾಗ ಹೆಂಗ ಅವನು ವರ್ತನೆ ಹಾಕತ್ತು ಏನಾಗತ್ತು ಗೊತ್ತಿಲ್ಲ. ಅವಾಗ ಎಲ್ಲ ಬಿಟ್ಟು ನಾಗಲಿಂಗ ಅನ್ಸ ಎಲ್ಲಿ ಬಂದಪ್ಪ ಅಂದ್ರೆ ಯಾರು ಬರಬೇಡ ಅಂತ ಅನ್ನಕತ್ತಿದ್ಲ ಮನುಷ್ಯನ. ಆಕೆ ಮನೆಗೆ ಹೊರ ಭವತಿ ಭಿಕ್ಷಾಂದೇವಿ ಅಂತಂದ, ಕಣ್ಣೀರು ಹಾಕಕತ್ತಾಳ, ಆಗಿಲ್ಲಪ್ಪ ನನ್ನ ಹತ್ತಿಕ್ ಏನೂ ಇಲ್ಲ. ಯಾವ ಒಂದಿಟ್ಟು ಸಾರಿನ ಗಡಿಗೆ ತೊಳೆದು ಹಾಕ್ವಿ ಅದನ್ನಾಗ ಉಂತೇನಿ ಬಾಜುಕಿನ ಮುದಿ ಕೇಳ್ತಿತ್ತಂತ. ಯಪ್ಪ ಹೋಳಿಗೆ ಬಿಸಿ ಬಿಸಿ ಮಾಡ್ಯವ, ಗಾರ್ಗಿ ಬುಟ್ಟಿ ತುಂಬೈತಿ, ಕಟ್ಟಿನ ಸಾರು ಮಾಡಿದ ಏನ್ ಬೇಕು ಯಪ್ಪ, ಅಕ್ಕಿ ಕಡೆ ಬಂದು ನೋಡುವಲ್ಲ. ಅವಾಗ ಹೆಣ್ಮಗಳಿಗೆ ಮತ್ತೆ ಹೇಳ್ತಾನ ಅಜ್ಜ ಏನಂತಂದ್ರೆ, ಯವ್ವ ಸಾರು ಹೆಂಗೆ ಹಸಿಕಾರ ಹಾಕಿ ಮಾಡಿದ್ದು, ಒಣಕಾರ ಹಾಕಿ ಮಾಡಿದ್ವಿ ಅಂತಂದ್ರು. ಒಣಕಾರ ಅಂತೂ ನಮ್ಮ ಮನೆಗೆ ಇಲ್ಲ ಇಲ್ಲಪ್ಪ, ನಿನ್ನೆ ಕೂಲಿಗೆ ಹೋದಾಗ ಬಾಜು ಕೇಳೋರು ಹೋದಾಗ ಒಂದೆರಡು ಮೆಣಸಿನಕಾಯಿ ಹರ್ಕೊಂಡು ಬಂದಿದ್ನೆ, ಅದನ್ನ ಅರ್ಧ ಹಾಕಿದ್ನೆ ಅನ್ನಕ್ಕೆ ಕಲ್ಲು ತೊಳೆದ್ರೆ ಹಂಗಾಯ್ತು ಅಂತ ಕೇಳಿದ್ರು. ಅಂದ್ರೆ ಬೇಗಪ್ಪ ಅಂತಂದ್ರೆ ಬ್ಯಾಡ ಅಂದ್ರೆ ಬಂದಿಸ್ಕೊಂಡು ಹೋಗ್ತಾನ.
ಪಡ್ಕಪ್ಪ ಅಂತಾರೆ ಕೈ ಮುಂದೆ ಹಿಡಿದ್ರು ಸಹಿತ ತಗೊಳ್ಳೋದಿಲ್ಲ. ಅದು ತಗೋಬೇಕಂದ್ರೆ ಪುಣ್ಯ ಬೇಕಲ್ರಿ, ತಗೋಬೇಕಂದ್ರೂ ಸಹಿತ ಪುಣ್ಯ ಬೇಕು. ಯಪ್ಪ ಕಲ್ಲು ತೊಳೆದಿಲ್ರಿ ಅಂದ್ರು ಹಂಗ ಅದನ್ನ ತೊಳೆದು ನೀರು ಕೊಡು ಸಾಕು. ಕಲ್ಲು ತೊಳೆಯಕತ್ತಾಳ ಇನ್ನೇನು ಎತ್ತಿ ಒಂದು ತಂಬಿ ಒಳಗೆ ಹಾಕ್ಬೇಕಂತಾಳ ಬಡ ಬಡ ತಾನಾಗ ಎತ್ತಿ ಒಳಗಪ್ಪೆ ನಾನ ಎತ್ತು ಅಂತ ಹೇಳ್ತಾರೆ. ತಾನ ಎತ್ತಿ ಕುಡುದ ಎತ್ತಿ ಕುಡುದ ಹೊಳ್ಳಿ ಮಂಟ ಕಟ್ಟಿ ಇಳಿದ ಹೋಗಿ ನಮಸ್ಕಾರ ಮಾಡ್ತಾಳ. ಯಪ್ಪ ಹೊಳ್ಳಿ ಯಾವಾಗ ಬರಮ ಅಂತ ಕೇಳಿದೆ, ಹೊಳ್ಳಿ ಯಾವಾಗ ಬರಮ ಅಂತ ಕೇಳಿದ್ದು. ಅವಾಗ ಒಂದು ಮಾತು ಹೇಳಿದ್ರು ಅನ್ಕೊಂಡ್ರು, ಯವ್ವ ಭಾಳ ಪುಣ್ಯ ಅಂತಂದ್ರೆ ಅವ್ರನ್ನ ಉದ್ಧಾರ ಮಾಡಕ್ ಬರ್ತಾನೆ ಒಮ್ಮೆ, ಮತ್ತು ಭಾಳ ಪಾಪ ಆತಂದ್ರೆ ಅವ್ರನ್ನ ನಾಶ ಮಾಡಕ್ ಬರ್ತಾನೆ. ಬೇ ಒಮ್ಮೆ ಬಂದೆ ನಾವು ಹೊಳ್ಳಿ ಕರಿಬೇಡ ನಮ್ಮಂದ್ರೆ ಅವ್ರು ಸಾಕು, ಹೊಳ್ಳಿ ಕರಿಬೇಡ ಒಮ್ಮೆ ಅದು ಬಂದು ಸಾಕು ಅಂತಾರೆ. ಸುಮ್ಮನ ಆದ್ಲು ಒಳ್ಳೆ ಅಡಿಗೆ ಮನೆ ಹೋಗಿ ನೋಡ್ತಾಳ ಎತ್ತಿ ಕುಡಿದ ಕಲ್ಲು ಬಂಗಾರ ಆಗಿದ್ರಿ. ಕಲ್ಲು ಏನಾಗಿದ್ರಿ? ಬಂಗಾರ ಆಗಿಬಿಟ್ಟತಿ. ಅಷ್ಟು ಅನ್ಬಿಡ್ದ ಬಂಗಾರದ ಕಲ್ಲು ಮಾರಿ ಏನಾಗಿರ್ಬೋದ್ರಿ? ಸಾಕಷ್ಟು ಶ್ರೀಮಂತರಾದ ಅವಾಗಿನ ಕಾಲಕ್ಕೆ ಪೂರಿ ಗಂಟೆ ಬಲ ತಗೊಂಡ್ಲು, ನಾಲ್ಕು ಮಂದಿ ಮಕ್ಕಳು ಮದುವೆ ಮಾಡ್ಲು, ಕಟ್ಟಿ ಮೇಲೆ ಬೆಳ್ಳಿ ತೂಗಣಿ ಹಾಕಿದ್ಲು. ಅಷ್ಟು ಶ್ರೀಮಂತಿಗೆ ನಮಗೂ ಹಂಗ ಬಂದ್ರೆ ನಮ್ಮ ತಲೆಯಾಗ ನಾವು ಅದನ್ನ ಹಾಕಿದ್ ನನಗೂ ಹಾಕಿದ್ರು ಮೊಮ್ಮೆ ಎಲ್ಲದು ಸ್ವಾಭಾವಿಕ. ಆದ್ರೆ ನಮ್ಮ ಮನೆ ಬರೆದಾಗ ಏನಾಯ್ತು ಸಿಗತೈತಿ. ಹೊಳ್ಳಿ ಮತ್ತು 15 ವರ್ಷದ ಮೇಲೆ 20 ವರ್ಷದ ಮೇಲೆ ಅದ ಊರಿಗೆ ಬಂದ್ರೆ ಅಂತ ಎದುರಿಗಿನ ಮನೆಗೆ ಅಗಸಿಗೆ ತೂಮಣಿ ಮೇಲೆ ಎಲ್ಲಿಡಿಕೆ ತಿನ್ಕೊಂತ ಕುಂತಾಳ. ಅಜ್ಜ ಬರೋದ್ರ ನೋಡಿದ್ರೆ ಕಿತ್ತುಕೊಟ್ಟು ಓಡಿ ಒಳಗೆ ಹೋಗ್ತಾಳ. ಹೋಗಿ ಏನ್ ಹೇಳ್ತಾ ಗೊತ್ತಲ್ಲ, ಎಲ್ಲ ಮುಸ್ಲಿಮ್ ಮನೆ ಡಬ್ ಹಾಕ ಅಂತ ಹೇಳ್ತಾಳ. ಸ್ವಸ್ತಿ ನಾಲ್ಕು ಮಂದಿಗೆ ಎಲ್ಲ ಮುಸ್ಲಿಮ್ ಮನೆ ಹಾಕ, ಇವ್ ಮತ್ತೆ ಯಾವಾಗ ಬರ್ತಾನೋ ಯಾರು ಗೊತ್ತಂತ ಹೇಳ್ತಾರ. ಆ ಅದ್ರಕ್ಕಿಂತ ಡಬಲ್ ಕಲ್ಲ ಮಾಡಿಟ್ಟಿಳ್ರಿ, ಒಂದು ದೊಡ್ಡ ಕಲ್ಲ ಮಾಡಿಟ್ಟಿಳು. ಲಾಸ್ಟಿಗೆ ಯಾಕಂತ ಕೇಳ್ಬೇಡ, ಸ್ವಸ್ತಿಗೆ ಹೇಳ್ತಾರೆ ಯಾಕಂತ ಕೇಳ್ಬೇಡ, ಸುಮ್ಮನೆ ಡಬ್ಬ ಎಲ್ಲ ಡಬ್ಬ ಹಾಕಿದ್ರು. ಬಂದ ಎದುರಿಗೆನೆ ಭಗವತಿ ಭಿಕ್ಷಾಂದೇಹಿ ಅಂದ, ಯಪ್ಪ ಏನು ಇಲ್ಲ ನೀನು ನೀಡ್ಬೇಕು ನಿನಗೆ. ಯವ್ವ ಸಾರಿನ ಗಡಿಗಿದ್ರೆ ಅದರ ತೊಳೆದು ನೀಡಿದೆ. ಯಪ್ಪ ಇಲ್ಲ ಅನ್ನದ ಗಡಿಗೆ ಒಂದು ಅಗಳು ಹತ್ತಿದ್ರೆ ಸಾಕು ಬೇಡ ನೀಡಂತಂದ್ರು. ಎಲ್ಲಪ್ಪ ಅಂತಂದ್ರು, ಮತ್ತು ಸಾರ ಹಸಿಕರ ಹಾಕಿ ಮಾಡಿದ್ದಪ್ಪ ಅಂದ್ರೆ ಮೊದಲ ಅವ್ನು ಕೇಳೋಕ್ಕಿಂತ ಮೊದಲ ಹಸಿಕರ ಹಾಕಿ ಮಾಡಿದ್ದೆ ಅಂದ್ರೆ ಕಲ್ಲು ತೊಳೆದು ನೀಡದೆ ಅಂತಂದ್ರು. ಕಲ್ಲು ತೊಳೆಯಕತ್ತಾಳ ಹೋದ ಅಜ್ಜ, ಯವ್ವ ವಜ್ಜೆ ಮಾಡಾಗಿದ್ದ ಅದನ್ನ ಎತ್ತಕ್ಕೆ ಅಗತ್ಯ ನಿನಗೆ, ಇದನ್ನ ಹೆಂಗೆ ಎತ್ತೀವ ನಾ ಎತ್ತಿದ್ರು ಅಂತ ಹೇಳ್ಕ ಎತ್ತಿ ಕುಡಿದ್ರು. ಹೊಳ್ಳಿ ಹೊಂಟರು 20 ವರ್ಷದ ಮೇಲೆ ಮತ್ತೆ ನಮಸ್ಕಾರ ಮಾಡಿದ್ಲು. ಯಾವಾಗ ಬರ್ತೀಯಪ್ಪ ಮತ್ತಂತ ಕೇಳ್ದು ಚರಣ್ಯ ಹೋದ್ರು. ಎಷ್ಟು ಹೊಳ್ಳಿ ಕರಿಬೇಡ ಅಂದ್ರು ನನ್ನ ಕರೆದಿ, ಆತ ನಿನ್ನ ಹನಿ ಬರ ಹೋದಂತಂದ್ರು. ಅಷ್ಟೊಂದು ಕೇಳು ಓಡು ಹೊಂಟರ ಒಳಗೆ ನೋಡೋಮಠ ಏನಾಗಿತ್ತದ ಗೀತಿಯಾಗಿ ಬಿದ್ದಿತ್ತಂತ್ರಿ ಕಲ್ಲ ಗೀತಿಯಾಗಿ ಬಿದ್ದಿತ್ತಂತ. 3 ವರ್ಷದೊಳಗೆ ಮೊದಲು ಯಾವ ಪರಿಸ್ಥಿತಿ ಇತ್ತು ಅದಕ್ಕಿಂತ ಕಡಿ ಪರಿಸ್ಥಿತಿ ಬಂತು. ಅಕ್ಕಿ ಹೆಣ್ಮಗಳವರು ಅದರ ಸ್ವಾಮಿ ಅದ, ಅದರ ರೀತಿಯ ಎತ್ತಿ ನೀರು ಕುಡ್ದಾನ. ಆವಾಗ ಬಂಗಾರ ಆತು, ಈಗ ಗೀತಿಯಾತು. ಯಾಕಪ್ಪ ಅಂತಂದ್ರೆ ಮನಸ್ಸು ಸ್ವಚ್ಛ ಇತ್ತಪ್ಪ ಅಂದ್ರೆ ಬಂಗಾರ ಕತೆ, ಮನಸ್ಸು ಕೆಟ್ಟಿತ್ತಪ್ಪ ಅಂದ್ರೆ ಗೀತೆ ಆಕತಿ. ಬಂಗಾರ ಮಾಡ್ಕೊಳ್ಳೋದು ನಿಮ್ಮ ಕೈಯಾಗ, ಎತ್ತಿ ಮಾಡ್ಕೊಳ್ಳೋದು ನಿಮ್ಮ ಕೈಯಾಗ. ನಿಮ್ಮ ಮನಸ್ಸು ಸ್ವಚ್ಛ ಇಟ್ಕೊಂಡ್ರಿ ಸಾಕು. ಎಲ್ಲದ ರಾಮ ಇಲ್ಲಿ ಕುಂತಂದ್ರಿ, ಆತ್ಮಾರಾಮ ಅಂತ ಕರೆದ್ರವನ್ನ, ಬರೇ ರಾಮ ಅಂತ ಕರೀಲಿಲ್ಲ, ಆತ್ಮಾರಾಮ. ಎಲ್ಲದನ್ನು ಆತ್ಮಾರಾಮ ಇಲ್ಲೇ ಕುಂತಾನ. ಅವನನ್ನ ನೆನೆಸೋದು ಹೆಂಗ ಇವತ್ತು ನೋಡ್ರಿ, ಇಡೀ ವಿಶ್ವದೊಳಗೆ ಎಷ್ಟೋ ಮುಸ್ಲಿಂ ರಾಷ್ಟ್ರಗಳು ಸಹಿತ ರಾಮನ ಪೂಜೆ ಮಾಡಿದವರು, ಇವತ್ತು ರಾಮ ಧ್ಯಾನವನ್ನು ಮಾಡಿದ್ದಾರೆ, ರಾಮನನ್ನ ಕೊಂಡಾಡಿದವರು. ಅಂದಮೇಲೆ ರಾಮ ಎಂತ ಅಂತ ಹೇಳಿದ್ರೆ ಜಗತ್ತಿಗೇನ ಗೊತ್ತಾಗ್ತಲ್ಲ ಅಂತ ರಾಮನ ಒಂದು ಪವಿತ್ರವಾದಂಥ ಪ್ರಾಣ ಪ್ರತಿಷ್ಠಾಪನೆ. ಇವತ್ತಾತು ಸ್ವತಃ ರಾಮ ಬಂದು ನೆಲೆಸಿದ ಅಂದಮೇಲೆ ಇವತ್ತಿನಿಂದ ರಾಮರಾಜ ಆರಂಭ ಆತು. ರಾಮರಾಜ ಆರಂಭ ಆತು ಅಂದ್ರೆ ಒಂದು ನಾವು ಬುದ್ಧಿ ಕಟ್ಕೋಬೇಕ್ರಿ. ಏನಂತಂದ್ರೆ ಇಷ್ಟು ದಿವಸ ಏನಾರೆ ಬಾಜುಕಿನವ್ರ ಮನೆಗೆ ಕೆಟ್ಟ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಮನುಷ್ಯನಾಗ ಮಾಡ್ತಿದ್ದು ಅಂದ್ರೆ ನಿನ್ನಿಂದ ಇವತ್ತು ಬೆಳಗಿನ ಮಟನೂ ಆಗಬೇಕ. ರಾಮ ಕುಂತ ಮೇಲೆ ಅಣ್ಣಿವಿ ಮಾತ್ರ ಹಾಳಾಗ್ಬೇಕು ನೋಡ್ರಿ, ನಾವು ಹಾಳಾಗ್ಬೇಕು. ಬಾಜುಕಿನವ್ರ ಮನೆ ಚಲೋ ಆಗೋದು ಬೇಡ ನೋಡ್ಬೇಕು ಅವ್ರಿಗೆ ಬಂತಂದ್ರೆ.
ಬ್ಯಾರೆ ಹೆಣ್ಮಕ್ಕಳನ್ನ ಕಾಮಕ ದೃಷ್ಟಿಯಿಂದ ನೋಡಿದ್ವಿ ಆದ್ರೆ ನಾಶ ಆಗಿ ಹೋಗ್ತೇನೆ. ಇವತ್ತಿಂದ ರಾಮಮನನ ಏನ್ ಹೇಳಕತ್ತಾನ, ಪರಸ್ತ್ರೀಯರನ್ನ ತಾಯಿ ಅಂತ ಕಾಣೋ, ತಂದೆ ತಾಯಿಗಳಿಗೆ ಅಗೌರವವನ್ನು ತೋರಿಸಿದಿಪ್ಪ ಅಂದ್ರೆ, ಗುರು ಹಿರಿಯರ ಮನಸ್ಸನ್ನು ನೋಡಿಸಿದಿಪ್ಪ ಅಂದ್ರೆ ನಾವು ಹಾಳಾಗೋಗ್ವಿ. ಇದು ನೋಡ್ರಿ ಎಷ್ಟು ಸರಳ ಇತ್ತು, ಅಷ್ಟು ಕಠಿಣ ಇತ್ತು. ಎಷ್ಟು ದಿವಸ ಇಲ್ಲದ ಚಲೋ ಇತ್ತು ಅನ್ನೋ ಬಾಯಿ ಬರೋದ್ರಿ, ಎಷ್ಟು ದಿವಸ ಇಲ್ಲದ ಚಲೋ ಇತ್ತಾನ ಇರಾಕಿ ಇಲ್ಲ ಇಲ್ಲ ಅನ್ಕೊಂತಿದ್ದೀಗ ಅದಾನ 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 ಅದಾನಂದ ಮೇಲೆ ಇದನ್ನು ಮಾಡಕ್ಕಾಗ್ತಾರೆ ನಾಶಕ್ಕಿಯೋ. ಎಷ್ಟು ಚಂದ ಇತ್ತು ನೋಡ್ರಿ, ತಿಳ್ಕೊಳ್ಬೇಕಾದ್ರೆ ಇದ್ರೊಳಗ ಯಾವುದೋ ವಯಸ್ಸಾದವ್ರನ್ನ ನೋಡಿದಪ್ಪ ಅಂದ್ರ ಅವ್ರಿಗೆ ಸಹಾಯ ಮಾಡಕ್ ಕಲಿ, ನಿನ್ನ ತಂದೆ ತಾಯಿಗಳ ಮಾತನ್ನ ಪಾಲನೆ ಮಾಡಕ್ ಕಲಿ. ಪಾಲನೆ ಮಾಡೋದಂದ್ರೆ ಮತ್ತೆ ಎಲ್ಲಾ ಪಾಲನೆ ಮಾಡೋದಲ್ಲ, ಹಿಂಗ ಹೇಳಿದ್ರು ಒಂದ್ಸರಿ ನಾನು ಹಿರಿಯರು ಏನ್ ಹೇಳ್ತಾರೋ ಅದನ್ನು ಕೇಳ್ರಿ ಪಾ, ಹಿರಿಯರ ಮಾತು ಕೇಳ್ರಿ ಅಂತೇಳಿ ನಮ್ಮ ಗ್ರಾಮನ ಗುಡಿ ಒಳಗೆ ಹಿಂಗೆ ಬಹಳ ಜನ ಕೊಡ್ತಾರ ಕೇಳ್ರಿ ಕೇಳ್ರಿ ಅಂತ ಹೇಳಿದಕ್ಕೆ ಮರಣೇ ದಿವಸ ಮತ್ತೆ ಮಂಗಳವಾರ ಬಂತು. ಮಂಗಳವಾರ ದಿವಸ ಒಬ್ಬ ಬಂದ, 300 ರೂಪಾಯಿ ಕೊಡ್ರಿ ಮೊದಲ ಮೌನ, 300 ರೂಪಾಯಿ ನಾಯಕ್ ಕೊಡ್ಬೇಕು ಇಲ್ಲ ಮೊದಲು ಕೊಡ್ರಿ ನಾವು ಯಾಕಂತ ಕೇಳಿದ ಕೂಡಲೇ ಪೊಲೀಸರಿಗೆ 300 ರೂಪಾಯಿ ದಂಡ ತುಂಬಿದ್ದಾನೆ. ಅದಕ್ಕೆ ನಾವು ನೀ ಪೊಲೀಸರಿಗೆ ದಂಡ 300 ರೂಪಾಯಿ ತುಂಬ್ರೆ ನಾ ಯಾಕೆ ನೆನಪು ಕೊಡ್ಬೇಕು, ಹಿಂದಿನ ವಾರ ಏನು ಹೇಳಿದ್ದಿ ಹಿರಿಯರು ಏನು ಹೇಳ್ತಾರೋ ಅವ್ರಿಗೆ ಕೇಳಂದಿದ್ದಿ. ನಮ್ಮಮ್ಮ ರಬಕವಿಯಿಂದ ಬಂದಿದ್ದು ಬಸ್ ಸ್ಟ್ಯಾಂಡ್ ಬಂದಿದ್ದು, ಅಲ್ಲಿ ಹೋಗಿಕ್ಕಿಂತ ಬಸಾದ ಕಾರ್ ತಗೊಂಡಿದ್ದು ಮಾರುತಿ ಆಗಿಂದ ಹೇಳಿದ್ರು. ಆಕಿನ ಬಾಗಲ ತೆಗಿಸಿ ಮುಂದೆ ಕುಂಡ್ರಿಸಿ ಆಕೆ ಹ್ಯಾಂಡ್ ಕುಂತಲಂದ್ರೆ ಒಲಿ ಮುಂದೆ ರೊಟ್ಟಿ ಮಾಡಕ್ ಕುಂತಿರ್ತಾರಲ್ಲ ಹಂಗ ಇದ್ರ ಮೇಲೆ ಕುಂತ ಕೇಳಿ ಮುಂದಿನ ಸೀಟ್ ಮೇಲೆ ಕುಂದ್ರು. ಮುಂದೆ ಹೊಳ್ಳಿ ಇದಕ್ಕೆ ಬಂತ ಜುಬ್ಲಿ ಸರ್ಕಲ್ ಗಾಡಿ, ರೆಡ್ ಲೈಟ್ ಬಿದ್ದಿತ್ತು ಸಿಗ್ನಲ್ ಸುಮ್ಮನೆ ನಿಂತಿ ಯಾಕೆ ನಿಂತಿ ಅಂತ ಕೇಳಿದಂತ ಮುದುಕಿ ಮುದುಕಿ ಹೇಳಿದ ಮೇಲೆ ಕೆಂಪ್ ಲೈಟ್ ಬಿದ್ದಿತ್ತು ಗಪ್ಪ ಅಂದ್ರು. ಅವಾಗ ಮುದುಕಿ ಅಂತಂತ ಕೆಂಪ್ ಲೈಟ್ ಬಿದ್ದರೇನೋ ಹಳದಿ ಲೈಟ್ ಬಿದ್ದರೇನೋ ಹಸ ಲೈಟ್ ಬಿದ್ದರೇನೋ ಮಾಡ್ಯಾ ಮುಂದೆ ಹೋಗಲ್ಲ ಅಂತ ನಿನ್ನೆ ನಾನೇನು ಹೇಳಿದ್ದೆ ಹಿರಿಯರು ಹೇಳಿದ ಮಾತು ಕೇಳಿದ್ದೆ ನೀ ಹೇಳಿದ ಅಂತ ಹೇಳಿದ್ರೆ ನಾ ಮುಂದೆ ಹೊಡೆದೆ ಅಲ್ಲೇ ಮುಂದೆ ನಿಂತಿದ್ದ ಪೊಲೀಸ್ ಹಿಡಿದಕ್ಕಾರ 300 ರೂಪಾಯಿ ದಂಡ ಹಾಕಿದ್ರೆ ಕೇಳಿದ್ದಕ್ಕ ನೀ ಹೇಳಿದ್ರಿ ಪಾಲಿಸಿದ್ರೆ 300 ರೂಪಾಯಿ ನೀ ಕೊಡಿ ಯಾವ್ದನ್ನ ಕೇಳ್ಬೇಕು ಅದನ್ನ ಕೇಳ್ಬೇಕ್ರಿ ಆ ಸಿಕ್ಕದನ್ನ ಕೇಳಬೇಡ್ರಿ ಸಿಕ್ಕದನ್ನ ಮಾಡಬೇಡ್ರಿ. ರಾಮ ಇಲ್ಲದಂದ್ರೆ ಹೃದಯದೊಳಗದ ರಾಮ ಎಂತ ಶಕ್ತಿ ಇದ್ರೊಳಗ ಬೇಕಾದ್ರೆ ಮಾಡ್ತಾನು. ರಾಮ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತ ಹೇಳಿದ್ರಿ ತುಳಸಿದಾಸರು ಏನ್ ಮಾಡ್ತಿದ್ರಂದ್ರೆ ಒಂದ ಊರೊಳಗ ರಾಮ ಕಥೆ ಹೇಳಾಕ್ತಿದ್ರು. ಶ್ರೀರಾಮ ಹೇಳಾಕತ್ತಿರಪ್ಪ ಅಂದ್ರೆ ಸ್ವತಃ ರಾಮನ ಅವ್ರ ಮುಂದೆ ಬಂದ್ ನಿಂತಾನಪ್ಪ ಅನ್ಬೇಕು ಅಷ್ಟು ಆನಂದ ಭರಿತವಾಗಿ ರಾಮ ಕಥೆ ಹೇಳ್ತಿದ್ರು ಅವ್ರು ತುಳಸಿದಾಸರು. ತುಳಸಿದಾಸರ ಹೆಂಗಿತ್ತು ಗೊತ್ತಂದ್ರೆ ಅವ್ರು ಹುಟ್ಟಿದ ತಕ್ಷಣ ಎಲ್ಲ ಕೂಸುಗಳು ಏನ್ ಮಾಡ್ತಾರೆ ಅಳತಾವ್ ಅವ್ರು ಅಳಲಿಲ್ಲ ಅಂತ ಏನ್ ಮಾಡ್ತಿದ್ರು ಅಂದ್ರೆ ಹುಟ್ಟಿದ ಕ್ಷಣಕ್ಕನ ರಾಮ್ 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 ಅಂತಿತ್ತಂತ ನೋಡ್ರಿ ಕೂಸ ತುಳಸಿದಾಸ ಸಣ್ಣ ಕೂಸಿದ್ದಾಗನ ರಾಮ ರಾಮ್ ಅಂತ. ಒಂದೆದ್ದು ಎರಡನೇದ್ ಏನಾಯ್ತಪ್ಪ ಅಂತಂದ್ರೆ ಹುಟ್ಟಿದ ಕೂಡಲೇನ 32 ಹಲ್ಲಿದ್ರು ಬಾಯಕ ಹೂವು ಅಂತಾರೆ ಇವ್ರು ಕೇಳಿದ ಕೂಡಲೇ ಆ ಪರಿಸ್ಥಿತಿ ಹೆಂಗಾದ್ ಗೊತ್ತಂದ್ರೆ ಇವ್ರಿಗೆ ಹೆಂಗಾದ್ರು ನಮ್ಗೆ ಹೆಂಗಾದ್ರು ಅವ್ರ ತಂದೆ ತಾಯಿಗೂ ಹಂಗಾದ್ರು ಹುಟ್ಟಿದ ಕೂಡಲೇ ಬಾಯಿ ತುಂಬ ಹಲ್ಲದಾವ ಅಂದ್ರೆ ಇದ್ರ ರಾಕ್ಷಸ ಇದನ್ನ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಎಲ್ಲರೂ ಹೇಳಕತ್ತರು. ಅವಾಗ ಕೆಲಸದ ಕೀ ಕೊಟ್ಟು ಕಳಿಸಿದ್ರು ನೋಡ್ರದನ್ನು ಆ ಕುಸಿದ ಮತ್ತು ದೊಡ್ಡ ಕತೆ ಇದೆ ಅದೆಲ್ಲ ಮುಂದೆ ಬೆಳೆದ ಅವರ ತುಳಸಿದಾಸರ ಅವರು ತುಳಸಿದಾಸರ ರಾಮಾಯಣ ಹೇಳ್ತಿದ್ರು. ರಾಮನ ಮೇಲೆ ಭಾರ ಪ್ರೀತಿ ಎಲ್ಲಿ ನೋಡಿದ್ರೆ ರಾಮನನ್ನು ಕಂಡ್ರು. ಒಂದೂರಾಗ ರಾಮ ಕಥಾ ಹೇಳಕತ್ತಾರ ಹೇಳುವಂತ ಸಮಯದೊಳಗೆ ಏನಾಗಿತ್ತು ಗೊತ್ತಿಲ್ರಿ ಬೆಳಿಗ್ಗೆ ಅಂದ ಕೂಡಲೇ ಶೌಚಕ್ಕೆ ಹೋಗ್ತಿದ್ರು. ಶೌಚಕ್ಕೆ ಹೋಗುವಾಗ ಒಂದು ಇದನ್ನ ಹಿಡ್ಕೊಂಡು ಹಾಕಿದ್ರು ಕೈಯಾಗ ಒಂದು ಮಗಿ ಹಿಡ್ಕೊಂಡು ನೀರು ತಗೊಂಡು ಹಾಕಿದ್ರು. ಶೌಚಕ್ಕೆ ಉಪಯೋಗ ಮಾಡಿ ಸ್ವಲ್ಪ ನೀರೇನು ಉಳಿತಿದ್ದಿಲ್ಲ ಅವ್ರನ್ನ ಅಲ್ಲೇ ಕಂಟ್ಯಾಗ ಬಜ್ಜಿ ಬರ್ತಿದ್ರು. ಆ ಕಂಟ್ಯಾಗ ಒಂದು ಬ್ರಹ್ಮ ರಾಕ್ಷಸ ಇತ್ತು. ಎಷ್ಟೋ ವರ್ಷದಿಂದ ಬ್ರಹ್ಮ ರಾಕ್ಷಸ ಇತ್ತು, ಅದ ಶಾಪಗ್ರಸ್ತವಾಗಿ ಕುಂತಿತ್ತು. ಆ ಒಂದು ನೀರು ಎಲ್ಲಿ ಬೀಳ್ತಿದ್ವಪ್ಪ ಅಂದ್ರೆ ಬ್ರಹ್ಮ ರಾಕ್ಷಸದ ಮೇಲೆ ಬೀಳ್ತಿದ್ರು. 3 ದಿನ ನೀರು ಬೀಳದಕ್ಕಂತ ಬ್ರಹ್ಮ ರಾಕ್ಷಸಿಗೆ ಮುಕ್ತಿ ಸಿಕ್ಬಿಡ್ತಂತ್ರಿ. ಒಮ್ಗೆ ಎದುರಿಗೆ ಬಂದು ಪ್ರಕಟ ಆಗಿ ನಿಂತು ಅಪರಾಧಿಗಳಾಗಿ ನಿಂತಿದ್ದು ಯಾರು ನೀ ಅಂತ ಕೇಳ್ತಾರ ನಮ್ಮ ಬ್ರಹ್ಮ ರಾಕ್ಷಸ ನೀ ಯಾಕೆ ಬಂದು ನನ್ನ ಮುಂದೆ ರಾಮನ ಕರಿತನ್ನ. ಆ ರಾಮನ ಒಂದು ನಾಮದ ಮಹಿಮಾ ಅದಕ್ಕೆ
ನೀ ಶೌಚಕ್ಕೆ ಉಪಯೋಗ ಮಾಡಿ ಬಿಟ್ಟಿದ್ದ ನೀರನ್ನು ಉದ್ಧಾರ ಮಾಡಿದ್ದಾರೆ ಅಂದಮೇಲೆ ರಾಮ ನಾಮಕ್ಕೆ ಎಂತ ಶಕ್ತಿ ಏನಬೇಕ್ರಿ? ಆವಾಗ ಆ ರಾಕ್ಷಸ ಹೇಳ್ತೈತಿ, ಬ್ರಹ್ಮ ರಾಕ್ಷಸ, ನನಗಿವತ್ತ ರಾಕ್ಷಸ ಜೀವನದಿಂದ ಮುಕ್ತಿ ಸಿಕ್ತಪ್ಪ, ಇನ್ನ ನಾ ದೇವಲೋಕಕ್ಕೆ ಹೋಗಿ ದೇವರಾಗ್ತಾನಪ್ಪ, ನಿನಗೇನಾರ ರಾಮ ಬೇಕೆಂದ್ರೆ ಕೇಳಂತ ರಾಕ್ಷಸ. ಯಾರಿಗೆ? ತುಳಸಿದಾಸರಿಗೆ. ತುಳಸಿದಾಸರನ್ನು ಮಾತು ಹೇಳಿದ್ರಂತ ಏನಂದ್ರೆ, ನನಗೂ ವರ ಕೊಡ್ತಿ ಅಂದ್ರೆ ನನಗೆ ರಾಮನ ಭೇಟಿ ಮಾಡಿಸಂದ್ರು. ಯಾರು ಏನು ಕೇಳಿಲ್ಲ, ರಾಮನ ಭೇಟಿ ಮಾಡಿಸು. ಆವಾಗ ಅಂದ್ರೆ ಹೇಳ್ತು, ರಾಮನ ಭೇಟಿ ಮಾಡಿಸುವಂತ ಶಕ್ತಿ ನನಗಿಲ್ಲ, ರಾಮನ ಭೇಟಿ ಮಾಡಿಸೋ ಒಬ್ಬ ಮಗ. ಅವ ಏನ್ ಮಾಡ್ತಾನಂತಂದ್ರೆ, ರಾಮ ಕಥಾ ಹೇಳುವಾಗ ನೀ ಏನ್ ಹೇಳ್ತಿರ್ತೀಯಲ್ಲ, ನಿನ್ನ ಎದುರಿಗಿನ ಒಬ್ಬ ಮುದುಕಾಗಿ ಬಂದು ಕುಂತಿರ್ತಾನ, ಎಲ್ಲಿ ರಾಮ ಕಥಾ ನಡೆದಿತ್ತು ಅಲ್ಲಿ ಬಂದು ಕುಂತಿರ್ತಾನವ, ಅವನ ಬೆಟ್ಟಕ್ಕೆ ಕಾ ಹಿಡೀನಿ, ಅವ ನಿನಗೆ ರಾಮನ ದರ್ಶನ ಮಾಡ್ತಾನಂತ ಹೇಳಿಬಿಡ್ತದ ಬ್ರಹ್ಮ ರಾಕ್ಷಸ. ಆತಂತ ಹೇಳಿ ಆ ತುಳಸಿದಾಸರು ಪ್ರವಚನ ಆರಂಭ ಮಾಡಿದಾರ. ನೋಡಕತ್ತಾರ ಎದುರಿಗೆ ಒಬ್ಬ ಅನ್ನ ಅನ್ನ ಮುದುಕ ಬಂದ, ಎಲ್ಲಾರ್ಕಿಂತ ಮೊದಲೇ ಕೊಂಡಿರ್ತಿದ್ದ, ಎಲ್ಲರೂ ಹೋದ ಮೇಲೆ ಹೊಕ್ಕಿದ್ದ, ಸುಮ್ಮನ ರಾಮ 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 ಅನ್ಕೊಂಡ ಕೊಂಡಿರ್ತಿದ್ದ. ಅವಾಗ ಗೊತ್ತಾದವರಿಗೆ ಆ ರಾಕ್ಷಸ ಹೇಳಿದ ನೀವ ಅಂತೇಳಿ, ಎಲ್ಲರೂ ಹೋದ ಮೇಲೆ ಬಡ ಬಡ ಏನ್ ಮಾಡ್ಬಿಟ್ಟು ಗಟ್ಟೆಗೆ ಕಾಲು ಹಿಡ್ಕೊಂಡ್ಬಿಟ್ರ ತುಳಸಿದಾಸ ಹೋಗಿ. ಅವಂದ, ನನ್ನ ಕಾಲ ಕಿಡಿಯಕತ್ತಿಯೋ, ನನ್ನ ಕಾಲ ಕಿಡಿಯಕತ್ತಿ ಇಲ್ಲ, ನೀ ಏನ್ ಮಾಡ್ತೀಯ ಅಂದ್ರೆ ರಾಮ ದರ್ಶನವನ್ನು ಮಾಡ್ಸಕ್ ನೀ ಯೋಗ್ಯ. ಏ ನನಗೆ ಆ ಶಕ್ತಿ ಇಲ್ಲ, ನೀನ ರಾಮನ ದರ್ಶನ ಮಾಡಿಸ್ತಿ, ನೀ ನನಗೆ ರಾಮನ ದರ್ಶನ ಮಾಡಿಸಬೇಕು, ನಿನ್ನ ನಿಜ ರೂಪವನ್ನು ತೋರಿಸ್ಲಾರ್ದ ನಾನು ನಿನ್ನ ಕಾಲ ಬಿಡುವಂತ ಗಟ್ಟಿ ಹಿಡ್ಕೊಂಡು ಕುಂತರು. ಆ ಸಮಯದೊಳಗೆ ಒಂಗಿಲೆ ತನ್ನ ನಿಜ ರೂಪವನ್ನು ತೋರಿಸ್ತಾನ, ಮುದುಕ ಬ್ಯಾರೆ ಯಾರು ಇರಲಿಲ್ಲ, ಸಾಕ್ಷಾತ್ ಹನುಮಂತ ದೇವರಿದ್ದರು. ಹನುಮಂತ ದೇವರನ್ನ ರಾಮಕಥಾ ಕೇಳಕ್ ಬಂದ್ಕೊಂಡಿರ್ತಿದ್ದಂತೆ. ಇವತ್ತ ಇಲ್ಲಿ ಕುಂತಾನ ರಾಮ, ಇಲ್ಲಿ ಕುಂತಾನ ಯಾರು ಗೊತ್ತ? ಹನುಮಂತ. ಇವನ ಕತ್ತಿ ಕೇಳಾಕ ಯಾರು ನಿಮ್ಮ ಮನಸ್ಸಿನಾಗ ಎಲ್ಲಿ ನಿಮ್ಮೊಳಗನ್ನ ಬಂದು ಕುಂತಾನೆ ಯಾರಿಗೆ ಗೊತ್ತ? ಹನುಮಂತ. ಮನಸ್ಸು ಅನ್ನುವ ಮಾರುತಿ ಅಂತ ಹೇಳಿದಾರೆ. ಮಾರುತಿನ ಎದಕ್ಕೆ ಹೋಲಿಸಿದ್ರೆ ಮನಸ್ಸಿಗೆ ಹೋಲಿಸಿದ್ರೆ, ಮನಸ್ಸು ಯಾರ್ಯಾರೊಳಗೆ ಐತ್ರಿ? ಎಲ್ಲರೊಳಗೂ ಐತಿ. ಅಂದ್ರೆ ನಿಮ್ಮೆಲ್ಲರೊಳಗೂ ನನ್ನೊಳಗೂ ಸಹಿತ ರಾಮ ಅದಾನ, ಮಾರುತಿ ಅದಾನಂತ. ಮಾರುತಿ ಯಾವಾಗ ಅವರಿಗೆ ಉಪದೇಶ ಮಾಡ್ತಾನೆ ಏನಂದ್ರೆ, ರಾಮನಾಮ ಜಪವನ್ನ ಮಾಡಪ್ಪ, ತ್ರಯೋದಶಾಕ್ಷರಿ ಮಹಾಮಂತ್ರ, ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್ ಅಂತ ಹೇಳ್ತಾರ. ಆ ಒಂದು ನಾಮ ಜಪವನ್ನು ಮಾಡ್ಕೋತ ಮಾಡ್ಕೋತ ಇದ್ದಾಗ ಒಂದು ದಿವಸ ಗಂಗಾದಿ ಇರ್ತಿರ್ತಾರ, ರಾಮನಾಮವನ್ನು ಜಪ ಮಾಡ್ಕೋತ ಸಾಕ್ಷಾತ್ ರಾಮ 5 ವರ್ಷದ ಹುಡುಗಾಗಿ ಬರ್ತಾನ. 5 ವರ್ಷದ ಹುಡುಗಾಗಿ ಬರ್ತಾನ. ಹುಡುಗಾಗಿ ಬಂದು ಅದರೊಳಗಿಂದ ಒಂದಿಷ್ಟ ಗಂಧ ತಗೊಂಡು ತನ್ನ ಹದಿ ಹಚ್ಕೊಂಡ ಎದುರಿಗೆ ಕುಂತ ತುಳಸಿದಾಸರ ಹನಿಗೇನು ಹಚ್ಚಿಬಿಡ್ತಾನ. ಹಚ್ಚು ಹುಡುದ ಅವರಿಗೆ ಗೊತ್ತಾರ್ತು, ತುರ್ಯಾತೀತ ರಸ್ತೆಗೆ ಹೋದ್ರು ರಾಮನ ದರ್ಶನ ಆತು. ಕಣ್ಣು ತೆಗೆದು ನೋಡ್ತಾರ, 5 ವರ್ಷದ ಹುಡುಗ ಕುಂತಾನ. ಅವಾಗ ರಾಮ ಅನ್ಲಿಲ್ಲ, ರಾಮ ಅನ್ಲಿಲ್ಲ, ಏನಂದ್ರೆ ಹೇ ಮೇರೆ ರಾಮಲ್ಲ, ಏನಂದ್ರೆ ರಾಮಲ್ಲ, ರಾಮಲ್ಲ ಅನ್ನುವಂತ ಶಬ್ದ ಉಪಯೋಗ ಮಾಡಿದ್ದ ಮೊದ್ಲೇದವರು ತುಳಸಿದಾಸರು. ಅದಕ್ಕೆ ಇವತ್ ಯಾರು ಅಂತಾರಲ್ಲಿ ರಾಮಲಲ್ಲ. 5 ವರ್ಷದ ಹುಡುಗ ಆಗಿದ್ದ ಒಬ್ರು ಕೇಳಾಕತ್ತಿದ್ರಿ ಏನಂತಂದ್ರೆ, ರಾಮ ಸೀತಾ ಲಕ್ಷ್ಮಣ ಹನುಮಂತ ಮೂರು ಮಂದಿ ಇದ್ದಲ್ಲೇ ಆಗ್ಯತಿ, ಬರೇ ರಾಮನಷ್ಟೇ ಸ್ಥಾಪನೆ ಮಾಡಿದ್ರೆ ಅವ್ರೇನಿದ್ರು ಅಡ್ಡ ಹಚ್ಚವ್ರಿಗೆ ಏನ್ ಬೇಕಾದೈತ್ರಿ? 5 ವರ್ಷದ ರಾಮ ಮದುವೆ ಆಗಿಲ್ರಿ, 21ನೇ ವರ್ಷಕ್ಕೆ ಮದುವೆ ಆಗಿತ್ತು ರಾಮಂದ. ಇವತ್ತಿನ ಮಟನ ನಮ್ಮ ಭಾರತ ಸರ್ಕಾರದ ಈ ಗಣಮಕ್ಕಳದ ವಯಸ್ಸು ಎಷ್ಟೈತ್ರಿ? ಮಿತಿ 21 ವರ್ಷ ಇತ್ತು. 21ನೇ ವರ್ಷಕ್ಕೆ ರಾಮನ ಮದುವೆ ಆಗಿತ್ತಂತ ಇನ್ನೂ ಅವ ಸಣ್ಣ ಆಮೇಲೆ ಮದುವೆ ಆಗೋಣ. ಅದಕ್ಕೆ ಒಬ್ಬ ನನಗೆ ರಾಮಲಲ್ಲ, ಒಬ್ಬ ಮದುವೆ ಮಾಡ್ಕೊಂಡಪ್ಪ ಅಂದ್ರೆ ಮತ್ತೆ ವನವಾಸಕ್ಕೆ ಹೋಗ್ಬೇಕು ಕತಿ. ಅದಕ್ಕೆ ಮದುವೆ ಆಗ್ಲಾರ್ದ ಬಂದನ ಯಾಕಪ್ಪ ಅಂದ್ರೆ ಹೊಳ್ಳೆ ವನವಾಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಮಂತೆಕ್ಕೆ ಉಳಿಯಾಕ ರಾಮಲಲ್ಲ ಆಗಿ ಬಂದನ. ಮತ್ತ ಆಜುಬಾಜು ಎಲ್ಲ ಸ್ಥಾಪನೆ ಮಾಡ್ತಾರ, ಆದ್ರೆ ಮೂಲ ರಾಮ ಮಾತ್ರ ಹೆಂಗ ಕುಂತಾನಪ್ಪ ಅಂದ್ರೆ ರಾಮಲಲ್ಲ ಆಗಿ ಸಣ್ಣ ರಾಮನಾಗಿ ಕುಂತಾನ. ಸಣ್ಣ ಹುಡುಗರದ್ದು ಹೆಂಗಿರ್ತದ್ರಿ ಮನಸ್ಸ? ಕಲ್ಮಶ ಇಲ್ಲದ್ರೊಳಗೆ ನಿಷ್ಕಲ್ಮಶವಾದಂಥದ್ದ. ನಾವೆಷ್ಟು ಶಾಣ ಇದ್ರು, ನಾವು ಎಷ್ಟದ್ದ ಶ್ರೀಮಂತರಿದ್ರು, ಎಷ್ಟು ನಮ್ಮೊಳಗೆ ಯೋಗ್ಯತೆ ಇದ್ರು ಸಹಿತ ಒಳಗೆಲ್ಲೋ ಒಂದು ಕಡೆ ಹೊಲಸ ಭಾವನೆ ತುಂಬಿಬಿಟ್ಟಿರ್ತೈತ್ರಿ. ನಾವು ನಮ್ಮ ಸ್ವಾರ್ಥ ಬುದ್ಧಿ ಕೊಡೋದಲ್ಲ ಇಲ್ರಿ, ನನ್ನ ಮನೆ ಭಾಳ ಚಂದ ಐತಿ, ನಾನು ಇನ್ನೇನು ಭಾಳ ಚಲೋ ಅದಾಳೋ, ನನ್ನ ಮಕ್ಕಳ ಭಾಳ ಚಲೋ,
ನಮ್ಮಂತಂದ್ರ ಬಹಳ ಚಲೋ, ನಮ್ಮ ಜಾತಿನ ಬಹಳ ದೊಡ್ಡದು, ಬರೇ ಸ್ವಾರ್ಥ. ಈ ಸ್ವಾರ್ಥ ಹೋಗೋ ಮಟ್ಟ ನಮಗೆ ಏನು ಬೆಟ್ಟಾಗುದಿಲ್ರಿ, ಸುಮ್ಮನ ಹಂಗ ಜೀವನ ಮಾಡ್ತೀವಿ ಹೋಗ್ತೀವಿ. ಆದ್ರೆ ಇದು ನಮಗೆ ದರ್ಶನ ಆಗ್ಬೇಕಂದ್ರ, ನಮಗೆ ನಿಜರೂಪದ ಜ್ಞಾನ ನಮಗೆ ಮೂಡ್ಬೇಕಪ್ಪ ಅಂದ್ರೆ ನಮ್ಮೊಳಗಿದ್ದಂತ ಅಜ್ಞಾನ ಎಲ್ಲ ಕಳೆದು ಹೋಗ್ಬೇಕ್ರಿ. ಅಜ್ಞಾನ ಕಳಿಲಾರ್ದ ಮೋಕ್ಷ ಸಿಗುದಿಲ್ಲ ನೋಡ್ರಿ, ಮೋಕ್ಷ ಅನ್ನೋದು ಸಿಗುವುದರ ಇಲ್ಲ. ರಾಮಾಯಣದ ಕೆಲವೊಂದು ಘಟನೆಗಳನ್ನ ಕೇಳಿದ್ರೆ ಎಷ್ಟು ಆನಂದ ಐತೆ ಅದ್ರೊಳಗಂತಂದ್ರ, ರಾವಣ ಎಂತ ಇದ್ರೆ ಅವ ಪಾಶುಪತಾಸ್ತ್ರವನ್ನು ತಗೊಂಡು ಬಂದಿದ್ದ, ರಾವಣ ಎಂತ ಇದ್ದ ಕೈಲಾಸ ಪರ್ವತವನ್ನ ಮ್ಯಾಣಿ ಎತ್ತಿದ್ದ, ರಾವಣ ಎಂತವಿದ್ದ ಪರಮಾತ್ಮನ ಆತ್ಮಲಿಂಗವನ್ನ ತಗೊಂಡು ಬಂದಿದ್ದ ಕೈಕಸಿ ಅವನ ತಾಯಿ, ರಾವಣನ ತಾಯಿ ಕೈಕಸಿ ಏನ್ ಮಾಡ್ತಿದ್ರು ಅಂದ್ರೆ ಉಸುಕಿನಿಂದ ಲಿಂಗ ಮಾಡ್ತಿದ್ರು ಸಮುದ್ರ ದಂಡಿ ಒಳಗ. ಇನ್ನೇನಕ್ಕೆ ಪೂಜೆ ಮಾಡ್ಬೇಕು ಅನ್ಕೊಡದ ಮತ್ತೆ ಏನ್ ಮಾಡ್ತಿರ್ತಾರೆ, ತೆರಿ ಬಂದಿದ್ದಾರೆ ಉಸುಕಿನ ಲಿಂಗ ಒಡಕೊಂಡು ಹೋಗ್ಬಿಡ್ತಿರ್ತಾರ. ರಾಮ ನೋಡ್ತಾ ಇವ ರಾವಣ ನೋಡ್ತಾನ, ನೋಡಿ ನೋಡಿ ಅಂತಾನ, ಈ ಲಿಂಗ ಯಾಕೆ ಪೂಜೆ ಮಾಡ್ತೀಯ, ಅವನ ಆತ್ಮಲಿಂಗವನ್ನ ತತ್ತ ನಿಂದ್ರಂದ್ರೆ ಅವನ ಎಂತ ಮಾಡ್ಬೋದ್ರಿ. ಕೈಕಸಿ ಮತ್ತು ಕೈಕಸಿ ಗಂಡ ಇವ್ರು ಎಂತವ್ರು ಇದ್ರಪ್ಪ ಅಂದ್ರೆ, ರಾವಣನ ತಾಯಿ ತಂದೆ ಹೆಂಗಿದ್ರು, ಅವನು ತಪಸ್ಸಿಗೆ ಕುಂತಂದ್ರೆ ಒಮ್ಮೆ ಮೂರು ವರ್ಷ ನಾಲ್ಕು ವರ್ಷ ಎಲ್ಲಿ ಕೊಡ್ತಾನೋ ಅಲ್ಲೇ ಕೊಂಡಿರ್ತಿದ್ದಂತ ನಾವು ರಾವಣನ ಅಪ್ಪ ಅವ ಹೆಂಗಿರ್ಬೋದು. ಒಂದ್ಸರಿ ಹೋದಂತ ಹತ್ತು ವರ್ಷ ಕುಂತಲ್ಲೇ ಕುಂತಂದ್ರೆ ತಪಸ್ಸು ಮಾಡ್ಕೋತ, ಹತ್ತು ವರ್ಷ ರೀ, ಹತ್ತು ನಿಮಿಷ ಕುಂಡ್ರಾಟ ಹೋದ್ರಿ ನಮ್ಗೆ. ಟೈಮ್ ನೋಡಿ ನೋಡಿ ನಾ ಹೇಳ್ತಿರ್ತೀನಿ, ಟೈಮ್ ನೋಡಿ ನೋಡಿ ನೀವು ಕೇಳ್ತಿರ್ತಾರೆ. ಹತ್ತು ವರ್ಷ ಕುಂತ ಆಲದ ಹಿಡಿದು ಬಿಡಕ್ಕೆ ಹತ್ತು ವರ್ಷ ಕುಂತ, ಬೇರೆ ಬಿಟ್ಟು ಎಲ್ಲ ಕಡೆ ಅವನ ಗಡ್ಡದಾಗ ಮೈಯಾಗ ಸಹಿತ ಬೇರೆ ಬಿಡಿದ್ರು ಎಲ್ಲ ಕಡೆ. ಆ ಗಡ್ಡ ಕತ್ತರಿ ಇದ್ದ ಎರಡು ಮೈನಾ ಪಕ್ಷಿ ಮನಿ ಮಾಡಿದ್ರು ಅವನ ಗಡ್ಡದಾಗ. ಇವ್ರು ಕೇಳಿದ್ರೆ ಏನೋ ಅಂತ ಅಲ್ರಿ, ಗಡ್ಡದೊಳಗೆ ಮನಿ ಮಾಡಿದ್ವು ಗಡ್ಡ ಹೆಂಡತಿ ಇದ್ದು ಎರಡು. ಒಂದ್ ದಿವಸ ಏನಾಗಿತ್ತು, ಮಕರಂದ ಹಿರಕತ್ತಿತ್ತ ಗಂಡ ಮೈನಾ ಎದರೊಳಗಿಂದ ಕಮಲದೊಳಗಿಂದ ಕಮಲ ಓಂ ಭೂರ್ ಭುವಸ್ವರ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧಿಯೋ ಗೋಣ ಪ್ರಚೋದಯ ಅಂತ ಹೇಳ್ತಾರ ಗಾಯತ್ರಿ ಮಂತ್ರದಲ್ಲಿ. ಅಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಕಮಲ ಯಾವ ರೀತಿ ಸೂರ್ಯನನ್ನ ನೋಡಿದು ಕೂಡಲೇ ಅರಳದೈತು, ಹಂಗ ನಿನ್ನ ದರ್ಶನವಾಗಲಿ ನನ್ನ ಆತ್ಮ ಅರಳದಿತ್ತಂತ ಹೇಳೋದನ್ನ ಗಾಯತ್ರಿ ಮಂತ್ರ. ಅವಾಗ ಆ ಮೈನಾ ಪಕ್ಷಿ ಮಕರಂದ ಹೀರಾಕ್ ಹೋಗಿದ್ರೆ ಗಂಡ ಮೈನಾ ಸೂರ್ಯಾಸ್ತಾದ ಕೂಡಲೇ ಮುದ್ದೆ ಬಿಡ ಮಗ್ಗೆ ಬಿಡತ್ತಿರ ಕಮಲ, ಆ ಕಮಲ ಹುದೋ ಸಿಕ್ಕೊಂಡ್ಬಿಡ್ತಿರೋದ ಗಂಡ ಮೈನಾ. ಇದು ಮನ್ಯಾಗ ಯಾವ ಉಳಿದ್ರಿ, ಹೇಂತ ಉಳಿದಿರ್ತಾರ್ರಿ ಮೈನಾ ಹೇಂತಿ ಎಲ್ಲ ಅವನ ಗಡ್ಡದಾಗ. ಆದ ರಾತ್ರೆಲ್ಲ ಒದತಿತ್ತಂತ್ರಿ, ಎಲ್ಲಿ ಹೋಗಿದಾನೋ ಎಲ್ಲಿ ಮಕ್ಕೋಣನೋ ಯಾರಕ್ಕೆ ಎಂತಕ್ಕದಾನೋ ಏನು ಮಾಡಕತ್ತಾನೋ ಇದನ್ನ ಬರೇ ಒದತಿತ್ತಿ. ಒಂದು ತಾಸು ನಾವು ಎಲ್ಲರೇ ಬರೋದು ತಡ ಆದ್ರೆ ಎಷ್ಟು ಕೊಂಡು ಬಂದಿರ್ತಾವ ಮನೆಯಿಂದ, ಯಾರು ಸುಡಿಯಕ್ ಬಂತಿ ಏನು ಮಾಡಕತ್ತಿ ಎಲ್ಲಿ ಹೋಗಿದಿ ಎಲ್ಲ ಹಂಗ ಚಾಲು ಮಾಡ್ತಿರೋದ ಮೈನಾ. ಆದ್ರೂ ಒದರಾಡೋದಕ್ಕೆ ನಮಗೆ ಕೇಳ್ತಿ, ಹತ್ತು ವರ್ಷದಿಂದ ಕುಂತವಂಗ ಏನು ಒದರಾಡಕತ್ತಿತ್ತು. ಮತ್ತೆ ಮರಣೇ ದಿವಸ ಬೆಳಗ್ಗೆ ಆಗೋದಷ್ಟ ತಡ, ಅದು ಅರಳೋದಷ್ಟ ತಡ, ಓಡಿ ಬಂತು. ಓಡಿ ಬರ್ಬಿಡುದ ಒಳಗೆ ಕರ್ಕೋತ್ರಿ ಹೇಂತಿ, ನೀವು ಒಳಗೆ ಬರಕ್ ಹೋಗ್ಬಿಡ, ಯಾವಾಗ ನೋಡಿದ್ದ ಅಲ್ಲಿ ಹೋಗ, ನಾ ನಿನ್ನ ಹಂತೆ ಕರ್ಕೊಳ್ಳೋದಿಲ್ಲ ಅಂತ ಅಂದ್ರೆ ಏನ ಮೈನಾ ಜಗಳ ತೆಗಿತ್ರಿ. ಆವಾಗ ನಾ ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಮೈಯಾಕೆ ಎಷ್ಟು ಚಂದ ವಾಸನೆ ಬರೋದ್ರಿ, ಎಲ್ಲಿ ಸಿಕ್ಕೊಂಡಿತ್ತಿರದ ಕಮಲದ ಹೂವಿನ ಸಿಕ್ಕೊಂಡ ಅದು ಗೊತ್ತಿಲ್ಲದಕ್ಕ. ಕಡೀಗೆ ಇವಾಗ ಎಚ್ಚರ ಆತ ನೋಡ್ರಿ, ಹತ್ತು ವರ್ಷ ಕುಂತವಾಗ ಈ ಮಂದ ಹತ್ತು ವರ್ಷ ಆಯ್ತು ನಾ ಕುಂತ, ಬರೇ ಒಂದು ರಾತ್ರಿ ಬರೇ ಒಂದು ರಾತ್ರಿ ಮನೆಗೆ ಬರಲಾರ್ದ ಪಕ್ಷಿ ಗಂಡನ ಒಳಗೆ ಕರ್ಕೋವಂತು, ನನ್ನ ಹೆಂಡತಿ ಏನ್ ಮಾಡ್ತಾಳ ಯಾರಿಗೂ ಅಂತ ಇವ್ರಿಗೆ ಚಿಂತೆ ಐತ್ರಿ ನೋಡ್ರಿ. ಸಂಸಾರ ಎಷ್ಟು ಕೆಟ್ಟ ಐತೆ ಅಂದ್ರೆ, ಹತ್ತು ವರ್ಷ ಕುಂತಲ್ಲೇ ಕುಂತಾವ್ ಇದ್ರು ಸಹಿತ ಅವ್ರು ಭಯ ಹುಟ್ಟಿಸ್ತತಿ ಚಾಕತ್ರಿ. ಇದ್ರ ಅರ್ಥ ಏನಂದ್ರೆ ಯಾರಿಗೂ ಬಿಟ್ಟಿಲ್ಲದ ಸಂಸಾರ ಬಡ ದುಸ್ತರ ಅಂತ ಹೇಳ್ತಾರೆ, ಕರ್ತಾರೆ ಬಹಳ ಕೆಟ್ಟ. ಆ ಕೈಕಸಿ ಸಾಯಂಕಾಲ ನನ್ನ ಗಂಡ ಬರ್ತಾನಂತ ಹೇಳ್ತಾರೆ, ನೀರಿನ ತಲೆ ಇಡ್ಕೊಂಡು ನಿಂತ್ರಂತ್ರಿ ಎಂದ್ರೆ ಹತ್ತು ವರ್ಷದ ಹಿಂದೆ. ಇವನು ಬರೀ ಕೇಳ ಕೊಡಿದ್ರು, ಇವನು ಹತ್ತು ವರ್ಷದ ಹಿಂದೆ ಏನು ಹೊರಗೆ ಕಟ್ಟಿ ಮೇಲೆ ಕಂಬ ಹಿಡ್ಕೊಂಡು ನಿಂತಳು, ಹತ್ತು ವರ್ಷ ಆದ್ರೂ ಹಂಗ ನಿಂತ್ರಿ. ಎಷ್ಟು ವಿಚಿತ್ರ ಘಟನೆಗಳಾಗಿದ್ರು ರಾಮಾಯಣ ಓದಿದ ತಿಳ್ಕೋಬೇಕದ್ರೊಳಗೆ ಏನೈತಿ, ಎಷ್ಟು ಆನಂದ ಐತೆ ಅದ್ರೊಳಗೆ ಅಂತ ಹೇಳಿ. ಆವಾಗ ಗಂಡ ಬರೋದನ್ನ ನೋಡ್ತಾಳ, ಬಂದ್ರೆ ಯಾಕೆ ಬರೇ ಅನ್ಲಿಕ್ಕೆ
ಏನ ನೀವು ಏನ್ ಚಿಂತ್ರಿ? ಮೈನಾದ ನೋಡಿದ್ದಲ್ಲ ರಾತ್ರಿಗೆಲ್ಲ ನನ್ನ ಒಳಗೆ ಕರ್ಕೋತಾಳು ಇಲ್ಲೋ ಯಾರು ಅಂತ ನಾನು ಏನ್ ಕನ್ಕೊಂಡ್ರ ಬಂದಿದ್ದ. ಆದ್ರೆ ಕೈಕಶಿ ಹ್ಯಾಂಗ ಮಾಡ್ಲಿಲ್ಲ, ಗಂಡ ಬರ್ಬಿಡುದ ಅವನಿಗೆ ನಮಸ್ಕಾರ ಮಾಡಿದ್ಲು. ನಿನಗಾಗಿ ನೀರು ಹಿಡ್ಕೊಂಡು ನಿಂತಲ್ಲಿ ಎಷ್ಟು ವರ್ಷ, 10 ವರ್ಷ ಅವ ಅಲ್ಲೇ ಕುಂತಿದ್ದ, ಈಗ ಇಲ್ಲಿ ನೀರು ಹಿಡ್ಕೊಂಡು ನಿಂತಿದ್ಲು, ಕೈಕಾಲು ಮುಖ ತೊಳ್ಕೊತಿದ್ದ. ಆವಾಗ ಕೈಕಶಿ ತನ್ನ ಗಂಡಗೆ ಹೇಳ್ತಾಳ, ಏನಪ್ಪ ಶಾನೆ ನೀನು 10 ವರ್ಷ ಇಲ್ಲಿದ್ರೆ 10 ಮಕ್ಕಳ ಹಿಡಿದಿದ್ದು ಅಂದ್ರೆ ಸಂಸಾರಸ್ತು ನೋಡ್ರಿ ಇದ್ರ ವಿಚಾರ ಮಾಡೋಣ. 10 ವರ್ಷ ಬಂತೆ ಭವಾನಕ್ಕೆ, 10 ವರ್ಷ ಇದ್ದರೆ 10 ಮಕ್ಕಳರೆ ಹಿಡಿದಿದ್ದು ಅಂದು ತಥಾಸ್ತು ಅಂದ. ಎಷ್ಟು ತಲೆ ಮಗ ಹುಟ್ಟಿದ್ರಿ, ಎಷ್ಟು ಎಲ್ಲರೊಳಗೂ ಹೋಗ್ತೈತ್ರಿ. ರಾವಣಿಗೆ ಯಾಕೆ 10 ತಲೆ ಬಂದು ಮಾಡ್ರಿ, ಇದಕ್ಕರಿ 10 ಮಗಳು ಒಬ್ಬಣ ಕೊಡ್ತಾ ತಗೊಂಡೇನಿ, 10 ತಲೆ ಮಗ ಹುಟ್ಟಿದ್ರೆ ಹೀಗೆ. ಆ ರಾವಣ ಏನ್ ಮಾಡಿದಂದ್ರೆ ಹೋಗಿ ಕೈಲಾಸಕ್ಕೆ ಹೋಗಿ ಸ್ವತಃ ಪರಮಾತ್ಮನ ಆತ್ಮಲಿಂಗವನ್ನು ತಗೊಂಡು ಬಂದ, ಆತ್ಮಲಿಂಗವನ್ನು ತಗೊಂಡು ಬಂದಿದ್ದ ಅಷ್ಟೇ ಅಲ್ಲ, ಮತ್ತ ಪಾರ್ವತಿನ ಮದುವೆ ಆಗ್ಬೇಕಂತ ಆಸೆ ಬಂದಿತ್ತಂತ ಅವಂಗ. ನೋಡ್ರಿ ಎಷ್ಟು ಕೆಟ್ಟ ಆಸೆ ಐತೆ, ಪಾರ್ವತಿನ ಮದುವೆ ಮಾಡ್ಕೋಬೇಕಂದ್ರೆ ಮತ್ತವಾದ ಕೈಲಾಸಕ್ಕೆ ಹೋಗಿ ನಿನ್ನ ಹಿಂದಿನ ಕೋಡನ್ನು ಪರಮೇಶ್ವರ್ ಏನಂತ ಕರೀತಾರ್ರಿ, ಬೋಳಾ ಶಂಕರ್ ಅಂತ ಕರೀತಾರ. ನಮ್ ಬೋಳಾ ಅಂದ್ರೆ ಕೇಳಿದ್ರೆ ಕೊಟ್ಟು ಕಳಿಸ್ಬಿಡೋ, ಏನಿಗೆ ಸರಪಣವಲ್ಲ, ನಿನ್ನ ಹೆಂಡತಿ ಕೂಡಂದ ಯಾಕಂದ ಮದುವೆ ಮಾಡ್ಕೊತಾನಂದ ತಗೊಂಡು ಹೋಗಂದ. ಪಾರ್ವತಿ ದೇವಿ ಕೊಂದಿದ್ ದೇವಿ ಬಿಟ್ಟಾಡ್ರೆ ಅವನು ಎಷ್ಟು ಕೆಟ್ಟ ಕಣ್ಣಲ್ಲಿ ನೋಡಿದ್ರೆ ನೀನ್ ನೋಡಲ್ಲ. ನಾವ್ ಒಂದ್ ಮಾತು ಹೇಳ್ತಾರ್ರಿ, ಗಂಡ ಹೆಂಡತಿ ಒಂದ್ ವೇಳೆ ಜಗಳ ಬಂದ್ರೆ ನಾನು ಹಂಗ ಮಾಡ್ತೇನೆ ನೀವು ಹಂಗ ಮಾಡ್ರಿ, ಗಂಡ ಹೆಂಡತಿ ಒಂದ್ ವೇಳೆ ಜಗಳ ಬಂದ ಪಾರ ಆಕಿ ಮಕ್ಕ ಅಷ್ಟ ನೋಡಿದ್ರಿ ಬಾಯಿ ಮಾತಾಡಬಾರ್ದ್ರಿ, ಒಂದ್ ಅರ್ಧ ತಾಸು ಸುಮ್ಮನೆ ಕೂತ್ ಬಿಡ್ರಿ, ಆಮೇಲೆ ತಾನ ಸರಳ ಒಂದ್ ವೇಳೆ ಮಾತಾಡ್ರಿ ನಿಮ್ ಮನ ಬಿಡ್ತಾಳೆ. ನಾನು ಅಷ್ಟೇ ಮಾಡ್ತಿದ್ರಿ ಸಿದ್ಧಾರ್ಣ ಈ ರೂಪದೊಳಗ ಆಶೀರ್ವಾದ ಮಾಡಕತ್ತಿ. ಏನೇನ್ ಅಂತಾಳೋ ಏನೇನ್ ಬಿಡ್ತಾಳ ಹೇಗೆ ಬರ್ತದೆ ಶಿವರಾಯ ಮಾಡ ಎಲ್ಲಾ ಮುಗಿದ ಸುಮ್ಮನೆ ಕೂತ್ ಮೇಲೆ ತೋರೆ ನಡಿ ಒಳಗ ಅಂತ ಹಿಂಗಿರ್ತೈತಿ. ಇದ ಒಂದು ಕಲಿಸೋದನ್ನ ರಾಮಾಯಣ ಜೀವನ ಹೆಂಗ ಮಾಡೋದು ಅಂತ ಹೇಳ್ತಾರ, ಕಲಿಸೋದನ್ನ ರಾಮಾಯಣ ಅಲ್ರಿ. ಆ ದೇವಿನ ಹೊರಕೊಂಡು ಮಾಡ್ಬೋಣ, ಪಾರ್ವತಿ ದೇವಿ ಅಂದು ಚಲೋ ಗಂಡನ್ ಮಾಡ್ಕೊಂಡೆ ಅಂದ್ರೆ ಮದುವೆ ಮಾಡ್ಕೊತಾನಂತ ರಾಕ್ಷಸ ಹೇಳ್ರೆ ಮೂವತ್ತು ಕರ್ಕೊಂಡು ಹೋಗಂದ. ಏನ್ ಮಾಡ್ಬೇಕಂತ ಕೇಳಿ ಹೋಗ ಹತ್ತಿಕೊಂಡ್ರು ಅವ್ನು ಹೆಗಲಿ ಮಾಡ ಸುಮ್ಮನ ಅಕ್ಕಿ ಅಂತ ಕಿದ್ದಳ್ರಿ. ಪತಿವ್ರತ ಅಂತ ಹೇಳಿದ್ರೆ ಯಾಕೆ ಕರೆದ್ರು, ಗಂಡನ ಮೇಲೆ ಎಂಥ ವಿಶ್ವಾಸ, ಗಂಡನ ಮಾತಿಗೆ ಎಷ್ಟು ಗೌರವ. ರಾಕ್ಷಸನ ಜೋಡಿ ಮದುವೆ ಆಗಕ್ಕೆ ಹೋಗಂತ ಹೇಳಿದ್ರು ಸುಮ್ಮನ ಹತ್ತಿಕೊಂಡ್ಲಿ ಎಂತಕ್ಕೆ, ನಂದಿ ಕೇಳ ಮದು ಕೈಟವರತ ಬಂದಳೆ ಮಹಾಕಾಳಿಯಾಗಿ ಅಂದು ಮಹಿಷನ ಕೊಂದಳೆ ಮಹಾಲಕ್ಷ್ಮಿ ಎನಿಸುತ್ತಲೇ ಮಂದ ಬಗ್ಗೆ ಶುಂಭ ನಿಶುಂಭರಣಂದು ಛೇದಿಸಿದಾಕೆ ಭಾರತಿ ತಂದೆ ಹರಿಮೂರಾಗಿ ತೋರಿದಳಿಕೆ ಮಹಾಗೌರಿ ಅಂತಕ್ಕೆ ಜಗನ್ಮಾತೆ ಹರಿಹರ ಬ್ರಹ್ಮಾದಿಗಳಿಗೆ ಒಡತಿ ಅಂತಕ್ಕೆ ಸುಮ್ಮನೆ ಹತ್ತಿಕೊಂಡ ಹೆಗಲ ಮೇಲೆ. ಈ ಚಿಂತೆ ಯಾರಿಗತ್ರಿ, ಮಹಾವಿಷ್ಣುಗ ಹತ್ತಿರ ಅಂತ ಹೇಳ್ತಾರ. ಇನ್ನು ಏನ್ ಮಾಡೋದಪ್ಪ ಇವನ್ ಅಂತ ಹೇಳಿ ತಿಳ್ಕೊಂಡು ಎದುರಿಗೆ ಬಂದ ಮಹಾವಿಷ್ಣು ಬಂದ ಹೇಳ್ತಾನೆ, ಏನ್ ಮಾಡೋ ಏ ಪಾರ್ವತಿ ತಗೊಂಡು ಎದಕ್ಕೆ ಹೋಗಿ ಮದುವೆ ಆಗ್ತೀನಿ, ಏ ಪರಮಾತ್ಮ ಮೋಸ ಮಾಡಿದ ನಿನಗೆ ಅಂತ ಹೇಳಿದ. ಪರಮಾತ್ಮ ನಿನಗೆ ಮೋಸ ಮಾಡಿದ ಏನ್ ಮಾಡಿದನು, ರಾಕ್ಷಸರು ನಿನಗೂ ಕೊಟ್ಟಕ್ಕಾರ ತನ್ನ ಕರೆ ಹೆಂಡತಿನ ತನ್ನ ತೊಡೆ ಬುಡುಕಿಟ್ಕೊಂಡನ ಅಂದ್ರು, ತೊಡೆ ಬುಡುಕಿಟ್ಕೊಂಡನ ಅಂತಂದ್ರು. ಆ ಸರ್ವರು ರಾಕ್ಷಸ ಅಂತ ಒಳ್ಳೆಯ ಮನೆ ಮೇಲೆ ಉಂಡಿಸ್ಕೊಂಡಿದ್ದ ದಕ್ಷಿಣ ಈಕ ಮೊದಲ ರಾಕ್ಷಸ ಹೇಳ್ಕೊಂತೇಳ್ರಿ, ಈಕೆ ಅಷ್ಟೇ ಬೇಕಾಗಿತ್ತು, ಇದೂ ಅಷ್ಟು ಬೇಕಾಗಿತ್ತು. ಏನಾಗಿ ಮಾಯಾ ಅದ, ಏನ್ ಬೇಕಾಗುತ್ತೆ. ಇವತ್ತ ಗೋಕರ್ಣದೊಳಗಿದ್ದಂತ ಪರಮೇಶ್ವರನ ಧರ್ಮ ಪತ್ನಿ ಏನ್ ಹೆಸರ್ರಿ, ಭದ್ರಕಾಳಿ ಅಂತ ಕರೀತಾರ. ಆಕೆ ಭದ್ರಕಾಳಿ ಅಂದ್ರೆ ರಾಕ್ಷಸ ರೂಪರ. ಆಕೆನ ಅಲ್ಲೇ ಇಳಿಸಿದ, ಯಾಕೆ ಇಲ್ಲೇ ಇಳಿಸಿದ ಒಂದಕ್ಕೆ, ನಿನ್ನ ಉಲ್ಟಾ ಕೊಟ್ಟನಪ್ಪ ಅವ್ನು ಬೇರೆದಕ್ಕದಾಳ ಅಂತ ವಾದ ಬಂತು ಕೈಲಾಸಕ್ಕ. ಪರಮಾತ್ಮ ಅಂದ ಮತ್ತೆ ಒಯ್ಯಕ್ಕೆ ಬಂದು ಹೋದ, ನನಗ ಮೋಸ ಮಾಡಿದೀನಿ, ನೀನು ಹೆಂಡತಿ ಕರೆ ಹೆಂಡತಿನ ಬುಡಕಿಟ್ಕೊಂಡು ತಡಿ ಬಿಡಕ್ಕ ಇಕ್ಕಿನ ಪಟ್ಟ ಕಳಿಸಿದ್ರ ರಾಕ್ಷಸನ ಅಂತ. ಎಲ್ಲಿ ತಗೊಂಡ ಅದಕ್ಕೆ ಎಡಗಾವ್ ತೆಗಿತಾನ ಬುಡ್ಕೊಂಡು ದೊಡ್ಡದು ಬಾಕಿ ಕುಂದತ್ರಿ. ರಾವಣ ಹೆಂಡತಿ ಹೆಸರಿಲ್ರಿ, ಮಂಡೋದ್ರಿ. ಮಂಡುಕ ಅಂದ್ರೆ ಕೊಪ್ಪಿ, ಕೊಪ್ಪಿನ ಹೆಂಡತಿ. ಕೊಪ್ಪಿನ ಹೆಂಡತಿ ಇದ್ರು ಸಹಿತ ಜಗತ್ತಿನೊಳಗಿರುವಂತಹ 5 ಸುಂದರ ಸ್ತ್ರೀಯೊಳಗ ಅತಿ ಒಬ್ಬಕ್ಕಿ, 5 ಸುಂದರ ಸ್ತ್ರೀಗಳು ಅಕ್ಕಿ ಒಬ್ಬಕ್ಕಿ. ಸೀತಾ ಲೆಕ್ಕಕ್ಕೆ ಸಹಿತ ಇಲ್ರಿ, ಅಕ್ಕಿನ ಹೊತ್ಕೊಂಡ್ ಬಂದ್ರೆ ಈ ಪುಣ್ಯ ಅಂತ ಚಂದನ ಹೆಂಡತಿ ಮನೆ ಇಟ್ಕೊಂಡಿದ್ದ.
ಅದಕ್ಕೆ ಬಸವಣ್ಣ ಅವ್ರು ಹೇಳಿದ್ರೆ ಏನಂದ್ರೆ ಹರಿವ ಹಾವಿ ಗಂಜೆ ಉರಿವ ನಾಲಿ ಉರಿಯ ನಾಲಿಗೆಗೆ ಅಂಜೆ ಒಂದ ಕಂಜುವೆ ಒಂದ ಕಳಕುವೆ ಪರಸ್ತ್ರೀ ಪರಧನ ನಂಬಿ ಜೋಬಿ ನಂಜುವೆ ಮುನ್ನಂಜದ ರಾಮನನೆ ವಿಧಿಯಾಗ ಅಂಜುವೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಒಂದು ವಚನ ಹೇಳಿದರು. ಪಾಶುಪತಾಸ್ತ್ರವನ್ನು ತಗೊಂಡು ಬಂದಿದ್ದ, ಕೈಲಾಸ ಪರ್ವತವನ್ನು ಎತ್ತಿದ್ದ, ಪಾರ್ವತಿಯನ್ನ ಹೆಗಲ ಮೇಲೆ ಹತ್ತಿಸಿಕೊಂಡಿದ್ದ, ಆತ್ಮಲಿಂಗವನ್ನು ತಗೊಂಡು ಬಂದಿದ್ದ, ಅಂಥ ಶಕ್ತಿಶಾಲಿ ಇದ್ರೂ ಸಹಿತ ಹಾಳಾಗಿ ಹೋದ, ನಾಶ ಆಗಿ ಹೋದ. ಯಾಕಪ್ಪ ಅಂದ್ರೆ ಪರಸ್ತ್ರೀಯ ಮೇಲೆ ಕಣ್ಣು ಹಾಕಿ ರಾಮಾಯಣ ಹೇಳಕತ್ತಿಪ್ಪ, ಪರಸ್ತ್ರೀಯ ಮೇಲೆ ಕಣ್ಣು ಹಾಕ್ಬೇಡ. ಇದೆಲ್ಲ ಮುಗಿದು ರಾವಣ ಮತ್ತು ರಾಮರ ಯುದ್ಧನೂ ಆತ ಆಶೆ ಮಾಡಿದವ್ರಿ, ಎಂಥ ಆಶೆ ಮಾಡಿದ್ರು. ಸೂಪಾ ಅಂತ ಹೇಳ್ತಾರೆ, ಸೂಪಾ ಡ್ಯಾಮ್ ಇದು ಸೂರ್ಪಣಿಕದ ರಾಜ್ಯ ರೀ. ನಾವೆಲ್ಲ ನಾವು ಒಂಥರ ರಾಕ್ಷಸಗೊಂಡ್ರಿ, ಸ್ವಲ್ಪ ನಾವು ತಿಳ್ಕೊಂಡು ನೋಡಿದ್ರೆ ಮಧ್ಯ ಏನು ಭಾರತದಿಂದ ಈ ಕಡೆ ಕೆಳಗಿದ್ದವರೆಲ್ಲರೂ ಸಹಿತ ನಾವು ರಾವಣ ರಾಜ್ಯಕ್ಕೆ ಸಂಬಂಧಪಟ್ಟವ್ರು. ನಾವು ಆ ಕಡೆಯಿಂದ ಆರ್ಯರು ಬಂದರು, ರಾಮ ಆರ್ಯರಿಗೆ ಸಂಬಂಧಪಟ್ಟವ್. ನಾವೆಲ್ಲರೂ ಶಿವನ ಆರಾಧಕರು, ಅವರೆಲ್ಲರೂ ಸಹಿತ ವಿಷ್ಣುವಿನ ಆರಾಧಕರು. ಸೂರ್ಪನಿಕ ಏನ್ ಮಾಡ್ತಾರಂದ್ರೆ ಯಾರನ್ನ ನೋಡಿದ್ರೆ ಲಕ್ಷ್ಮಣನ ನೋಡಿದ್ರೆ ನಿನ್ನ ಮದಿರಾಕ್ತೀನ ಅಂದ್ರೆ, ನಿನ್ನ ಮದಿರಾಕ್ತೀನಂದು ಲಕ್ಷ್ಮಣಗೆ ಏನ್ ತಿಳಿಬಲ್ತು. ಬಂದಕ್ಕಾರ ರಾಮಗೆ ಹೇಳ್ತಾನ, ಭಾಳ ಚಂದದಾಳ ಹೆಣ್ಮಗಳ ಬಗ್ಗೆ, ತನ್ನ ರೂಪ ಬದಲಿ ಮಾಡಿಬಿಟ್ಟ, ಭಾಳ ಚಂದದಾಳ, ನನ್ನ ಮದಿವ್ಯಾಖ್ಯಾನ ಕತ್ತಲ ಅಂದ್ಕೊಡ್ಲಿ. ರಾಮ ಏನ್ ಮಾಡಿದ್ ಗೊತ್ತೇನ್ರಿ, ಒಂದು ಸಣ್ಣದೊಂದು ಅಗ್ನಿ ಚೀಲ ಮಾಡಿದ್ರೆ ಈಗ ತೆಗೆದ ಏನಿತ್ತರ ಅಯೋಧ್ಯದಿಂದ ಮಣ್ಣ ತಂದಿದ್ರಿ, ಅಯೋಧ್ಯದ ಮಣ್ಣಿತ್ತ. ಆ ಮಣ್ಣನ್ನ ಏನ್ ಮಾಡಿದ ಅಂತಂದ್ರ ಆ ಲಕ್ಷ್ಮಣನ ಕಣ್ಣಿಗೆ ಹಚ್ಚಿದ. ಲಕ್ಷ್ಮಣನ ಕಣ್ಣಿಗೆ ಹಚ್ಚಿದ ಕೂಡಲೇ ಈಗ ಹೋಗಿ ನೋಡೋಬೇಕೇನಂತಂದ, ನೋಡಮಟ್ಟ ಅಂದ್ರೆ ಚಂದನ ಹೆಣ್ಮಗಳ ಮ್ಯಾಲ ಕಾಣ್ತಿದ್ದು, ಒಳಗೆ ರಾಕ್ಷಸ ಇದ್ದಿದ್ದು ಕಾಣಿತು. ಯಾವಾಗ ಪವಿತ್ರವಾದಂತ ಅಯೋಧ್ಯೆ ಬಂದ ಕಣ್ಣಿಗೆ ಹತ್ತಿತ್ತು, ಅವಾಗ ಎಂಥ ಶ್ರೇಷ್ಠವಾದ ಅಯೋಧ್ಯೆ ಇರ್ಬೇಕ್ರಿ. ಅಂತ ಅಯೋಧ್ಯದೊಳಗೆ ಯಾಕೆ ಒಂದು ಸ್ಥಾಪನೆ ಮಾಡ್ಬೇಕು, ಅಯೋಧ್ಯದೊಳಗೆ ಯಾಕೆ ಹುಟ್ಟಿದ, ಅಷ್ಟು ಪವಿತ್ರತೆ ಐತೆ ಅದಕ್ಕೆ. ಅದಕ್ಕಾಗಿ ಇದು ಅವಾಗ ಅವ ಏನ್ ಮಾಡಿದ, ಆಕೆ ಮೂಗನ್ನ ಕತ್ತರಿಸಿದ. ಆಕೆ ಮೂಗು ಕತ್ತರಿಸಿಕೊಂಡಿದ್ದಾರೆ ಯಾರಂತ ಗೊತ್ತು, ರಾಮ ಇವನಂತಿಕ್ಕ ರಾಮನ ಕಡೆ ಹೋದ್ಲು. ನನ್ನ ತಂಗಿ ಮೂಗು ಕತ್ತರಿಸಿದೆ ಅಂದ್ಮೇಲೆ ಇವನು ಹೇಳ್ತಿರ್ ಹೊತ್ಕೊಂಡು ಹೋಗ್ಬೇಡ ತಾವು ಮಾಡಿದ. ಒಂದಕ್ಕೂ ಒಂದ ದ್ವೇಷಕ್ಕ ದ್ವೇಷ ಬೆಳೆದ ಏನಾಯ್ತಪ್ಪ ಅಂತಂದ್ರೆ ರಾಮಾಯಣ ಅಂತ. ಸೀತಾ ಗೊತ್ತಿಲ್ಲ ಅಂದ್ರೆ ಬಂಗಾರದ ಜೀವಕ್ಕೆ ಅಂದ್ರೆ ಇರ್ತಾವ, ಬಂಗಾರದ ಜೀವಕ್ಕೆ ಅಂದ್ರೆ ಇರ್ತಾವ ಇಲ್ಲ, ಆದ್ರೂ ಸಹಿತ ಬಂಗಾರದ ಜೀವಕ್ಕೆ ಕಂಡಿತು, ನನಗೆ ಅದು ಬೇಕಂತ ಹೇಳಿದ್ದಕ್ಕೆ. ರಾಮನು ಗೊತ್ತಿಲ್ಲ ಬಂಗಾರದ ಜೀವಕ್ಕೆ ಗೊತ್ತೈತೆ, ಆದ್ರೂ ಸಹಿತ ಹುಡುಕಾಕ್ಪಾದ. ಲಕ್ಷ್ಮಣಗೆ ಹೇಳಿ ಹೋಗಿದಾನ ಈಗಿನ ಕಾಕೊಂತ ಏನಪ್ಪ ಅಂತ ಹೇಳಿದ್ರೆ, ಅವಾಗ ಭಗವತಿ ಭಿಕ್ಷಾಂದೇಹಿ ಅಂತ ಹೇಳಿ ಇನ್ನು ಬರ್ಬೇಕಾಗೈತಿ. ಅವಾಗ ಅದ ಏನ ರಾಕ್ಷಸ ಬಂಗಾರದ ಜಿಂಕೆಯಾಗಿ ಓಡುತ್ತಿತ್ತು, ಅದಕ್ಕೆ ಬಾಣ ಬಿಟ್ಟಿದ್ ರಾಮ. ಅದು ಏನ್ ಮಾಡ್ತಂದ್ರೆ ಲಕ್ಷ್ಮಣ ಲಕ್ಷ್ಮಣ ಅಂತ ಒದರಿಸತ್ರಿ. ಅದು ಎಷ್ಟು ಕೆಟ್ಟ ನೋಡ್ರಿ, ಕಾಲ ಹೆಂಗೆ ಕೆಟ್ಟ, ಲಕ್ಷ್ಮಣ ಲಕ್ಷ್ಮಣ ಅಂತ ಒದರಿದ ಕೂಡಲೇ ರಾಮನ ಆವಾಸ ತೆಗಿತಿರದ ರಾಕ್ಷಸಗಳು ಬೇಕಾದ ಆವಾಸ ತೆಗಿತಾರ. ನನ್ನಂಗೂ ಮಾತಾಡ್ತಾವು, ನಿಮ್ಮಂಗೂ ಮಾತಾಡ್ತಾವು, ಎಲ್ಲ ಗೊತ್ತಿದ್ರು. ಈಗ ಏನಾಗೈತೆ ಗೊತ್ತೇನ್ರಿ, ಮೊಬೈಲ್ ಬೆನ್ನ ಹತ್ತಿ ನಮ್ಮನ್ನ ನಾವು ಮರ್ತು ಬಿಟ್ಟವ್ರು. ರಾತ್ರಿ 3 ಗಂಟೆಗೆ ನೋಡಿದ್ರು ಸಹಿತ ಆನ್ಲೈನ್ ನಾಗ ಎಲ್ಲರೂ ಹೆಣ್ಮಕ್ಳನ್ನ ಇರ್ಲಿ ಗಣಮಕ್ಳನ್ನ ಮುಗಿದ್ರೆ ನೋಡಿದ ಮುಗಿದ್ರ ಮೊಬೈಲ್ ಎಷ್ಟು ಅಡಿಕ್ಟ್ ಆಗಿಬಿಟ್ಟಪ್ಪ ನಾವು ಅಂತಂದ್ರೆ, ಒಬ್ಬಕ್ಕೆ ಹೆಣ್ಮಗಳು CBTಯಿಂದ ಇದಕ್ಕೆ ಬರ್ಬೇಕಾಗಿತ್ತು ಸಂಪಿ ನಗರಕ್ಕೆ. ಫೋನೇ ಹಂಗೆ ಮಾತಾಡ್ಕೊಂತ ಮಾತಾಡ್ಕೊಂತ ಹಂಗೆ ಚಾಟ್ ಮಾಡ್ಕೊಂತ ಮಾಡ್ಕೊಂತ ಸಂಪಿಗೆ ನಗರ ಲಾಸ್ಟ್ ಸ್ಟಾಪ್ ಬಂತಂದ್ರಿ. ಇಳಿದಳಂತ ಇಳಿದು ಕೇಳಕ್ ಹೊಳ್ಳಿ ಮನೆಗೆ ಹೋಗೋದು ಬಿಟ್ಟು ಮುಂದಿನ ಮಗಳಲ್ಲಿ ಮತ್ ಹತ್ತಿಳಂತ ಗೊತ್ತಾಗಿಲ್ಲ ಈಗ. ಹೊಳ್ಳಿ ಜರ್ಮನ್ ಹಾಸ್ಪಿಟಲ್ ದಾಟಿ ಬಂದ ಮೇಲೆ ಕಂಡಕ್ಟರ್ ಟಿಕೆಟ್ ತಗೋರಿ ಅಂದ, ಎಲ್ಲಿ ಅಂದ ಬಸ್ ಸ್ಟ್ಯಾಂಡ್ಗೆ ಅಂದ, ಸಂಪಿ ನಗರ ಅಂದ, ಸಂಪಿ ನಗರಲ್ಲಿ ಮುಂಚುಕೊಂಡೇ ಹೋಗಿ ಹೋಗಿತ್ತು ಆಗ ಹೊಳ್ಳಿ ಹತ್ತಿದಿ ಅಲ್ಲಿಗೆ ಬಂದದ್ ನೋಡ್ರಿ. ಆ ಪುಣ್ಯಾತ್ಮಕ ಹೋಗಿ ಚೈನರ್ ತಿನ್ಬೇಕು ಬೇಡ ಹಂಗ ನೋಡ್ತಾ ನೋಡ್ತಾನ ಮಣಕಾಲೆಲ್ಲ ಬೆಚ್ಚ ಆದ್ಮೇಲೆ ಏನಾಗಿಂತ ನೋಡ್ತಾನ ಆಗೋದಾಗೈತಿ. ಅವಾಗ ನನ್ನ ಕರ್ಗ
ಫಂಕ್ಷನ್ ಬಂದದಿ ಖಾಕಿ ಪ್ಯಾಂಟ್ ಹಾಕೊಂಡಿ ಎಲ್ಲ ಹಸಿ ಆಗಿದ್ದಿ, ನಾನೊಂದು ಪ್ಯಾಂಟ್ ತಂದು ಕೂಡ ಅನ್ನ ಅಂದ ಯಾಕು ಅಂತ ನಂಗೆ ಎಲ್ಲ ಇದಾಗಿತ್ತಂದ ಯಾಕೆ ಫೋನ್ ನೋಡ್ಕೊಂತ ಚೇರನ್ನ ತೆಗೆದಿಲ್ಲ ಅನ್ನೋ ನೋಡ್ರಿ ಫೋನ್ ಎಲ್ಲಿ ಮಟ್ಟಕ್ಕೆ ಹೋಗಿದ್ರಿ, ನಮ್ಮನ್ನ ನಾವು ಮರ್ಯಾಕತ್ತೀವಿ ತಿಳ್ಕೊರಿ. ಇದರಿಂದ ನಮಗ ಆರೋಗ್ಯಕ್ಕೂ ಹಾನಿ ಐತಿ, ನಮ್ಮ ಜೀವನ ಉದ್ದಾರ ಆಗುದಿಲ್ಲ. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡೋದ್ರೆ ಬಹಳ ಯೂಸ್ ಮಾಡ್ಬಾರ್ದ್ರಿ, ಚುಳುದ್ದು ಹಂಗೈತಿ ಕೆಟ್ಟರು ಹಂಗೈತಿ. ಅದಕ್ಕೆ ಈ ಪವಿತ್ರವಾದಂತಹ ರಾಮಾಯಣ ಇದು ಏನು ಮಾಡಬೇಕಂತಪ್ಪ ಅಂದ್ರೆ ನಮಗೆ ಒಳ್ಳೆಯದನ್ನ ಕೆಲಸ ಮಾಡ್ತೈತಿ. ಒಳ್ಳೆಯವರಾಗ್ರು ಚಲೋ ಆಗ್ರಿ, ದಾನ ಧರ್ಮಾದಿಗಳನ್ನು ಮಾಡ್ರಪ್ಪ. ರಾವಣನ ಜೊತೆ ಯುದ್ಧ ಮಾಡಬೇಕಾಗೈತಿ, ರಾಮಗ ಯುದ್ಧ ಮಾಡಬೇಕಾದಂತಹ ಸಮಯದೊಳಗ ಅದಕ್ಕೊಂದು ಮುಹೂರ್ತ ಬೇಕ್ರಿ. ಯಾವ ಮುಹೂರ್ತದೊಳಗೆ ಯುದ್ಧ ಮಾಡಿದ್ರೆ ನನಗೆ ಜಯ ಸಿಗುತ್ತೈತಿ ಅಂತ ಹೇಳ್ತಾರೆ, ಮುಹೂರ್ತ ತೆಗೆದುಕೊಡುವ ಬ್ರಾಹ್ಮಣ ಬೇಕು. ಆವಾಗ ಒಂದು ಲೆಕ್ಕದಿಂದ ನೋಡಿದ್ರೆ ರಾವಣ ಮತ್ತು ರಾಮ ಇಬ್ರು ಕಸಿದ ಬ್ರದರ್ಸ್ ಅಂತಾರಲ್ಲ, ಹೀಗ್ರು ಬ್ರಹ್ಮ ಕಶ್ಯಪ ಬ್ರಹ್ಮ, ಕಶ್ಯಪ ಬ್ರಹ್ಮ ಇಬ್ರು ಹೆಂಡ್ರು. ಒಂದು ಹೆಣ್ಣನ್ನು ಹುಟ್ಟಿದಂಥವ್ರು, ಒಂದು ಹೆಂಡತಿ ಹುಟ್ಟಿದವರು ರಾಕ್ಷಸ ಕಡೆ ಬಂದರು, ಒಂದು ಹೆಣ್ಣು ಹುಟ್ಟಿದವರು ಹೆಂಡತಿ ಹುಟ್ಟಿದವರು ಈ ಕಡೆ ದೇವತೆಗಳಿಗೆ ಬಂದರು ಅಂತ ಹೇಳ್ತಾರೆ. ರಾವಣ ಎಷ್ಟು ವರ್ಷ ಬದುಕಿದ್ದು ಗೊತ್ತೈತಂದ್ರೆ ಆ ರಾಮಾಯಣದ ಪ್ರಕಾರ 11,500 ವರ್ಷ ಬದುಕಿದ್ದಂತ, 11,500 ವರ್ಷ ಬದುಕಿದ್ದಂತ. ಸೀತಾಂಜೋಡಿ ಅವ ಜೀವನ ಮಾಡಿದ್ದು ಎಷ್ಟಂದ್ರೆ 250 ವರ್ಷ. 11,500 ವರ್ಷದೊಳಗೆ ಬರೇ 250 ವರ್ಷ ಅಷ್ಟೇ ಸೀತಾಂಜೋಡಿ ಬದುಕಿದ. ರಾವಣನ ಅಪ್ಪ ದಶರಥ ರಾಜ ಎಷ್ಟು ವರ್ಷ ಬದುಕಿದ್ದಂದ್ರೆ 56,000 ವರ್ಷ ಬದುಕಿದ್ದಂತರು. 56,000 ವರ್ಷ ಬದುಕಿದ್ದಂತೆ ರಾವಣ ಎಷ್ಟು ವರ್ಷ ಬದುಕಿದ್ದಂದ್ರೆ 87,000 ವರ್ಷ ಬದುಕಿದ್ದಂತ. 87,000 ವರ್ಷ ಬದುಕಿದ್ದ ರಾವಣ ಏನಾಗೈತೆ ಗೊತ್ತಿದ್ರೆ, ತ್ರೇತಾಯುಗದಿಂದ ಹಂಗ ಆಯುಷ್ಯ ಕಡಿಮೆ ಆಕೊಂತ ಹಾಕೊಂತ ಹಾಕೊಂತ ಈಗ 50 ದಾಟಿದ್ರೆ ಸಾಕಂತವ್ರು ನಾವು. ನಮ್ದು ಎಲ್ಲಿಗೆ ಬಂದ್ರಿ, ರಾಮ ಎಷ್ಟು ಹೈಟ್ ಇದ್ದಪ್ಪ ಅಂದ್ರೆ 80 ಫೂಟ್ ಎತ್ತರ ಇತ್ತಂದ್ರೆ ಅವ್ನ ಹೈಟ, ಸೀತಾ 65 ಫೂಟ್ ಇದ್ದಂತ. ನಾವೆಷ್ಟು ಈಗ 5.5 ಫೂಟ. ಯಾವಾಗ ಕಲಿಯೋಗ ಮುಗಿತೈತಿ ಹೇಳ್ತೇನೆ ನಿಮಗೆ, ಅದನ್ನು ಅದನ್ನು ನಾನು ಹೇಳಕತ್ತಿಲ್ಲ, ಬರ್ತಾರ ಅದ್ರೊಳಗೆ. ಏನಂದ್ರೆ ಕಡ್ಲಿ ಗಿಡ ನೆಚ್ಚಿನಕ್ಕೆ ಹತ್ತಿಕ್ಕೆ ಯಾವಾಗ ಕಡ್ಲಿ ಹರಿತಾನಲ್ಲ ಮನುಷ್ಯ, ಆವಾಗ ಕಲಿಯೋಗ ಮುಗಿತಿತ್ತಂದ್ರೆ ಅಷ್ಟು ಗಿಡ್ಡ ಆಗ್ಬೇಕಾರ ಇನ್ನು. ಹಿಂಗ ಈಗ ಯಾವೂ ಸುಳ್ಳಿಲ್ಲ, ಎಲ್ಲವೂ ಸಹಿತ ಇದ್ರ ಪ್ರಕಾರ ನಡ್ಕೋತ ಬಂದವ. ಆವಾಗ ಯುದ್ಧ ಯಾವ ಮುಹೂರ್ತದೊಳಗೆ ಮಾಡ್ಬೇಕಂತ ಯಾರು ಕೇಳ, ಜಾಂಬವಂತ ಅವನು ಸಹಿತ ಕರಡ್ರಿ ಜಾಂಬವಂತ ಅಂದ್ರ ಅದು ಬ್ರಹ್ಮನ ಮೋಕ್ಷನ. ಆ ಜಾಂಬವಂತ ಹೇಳ್ತಾನ ಈ ಮುಹೂರ್ತ ಹೇಳಕ್ಕ ಅಗ್ನಿ ಪರ್ಫೆಕ್ಟ್, ಈ ಲಂಕಾದೊಳಗೆ ಯಾರಪ್ಪ ಅಂದ್ರೆ ರಾಮ ಒಬ್ಬ. ಅದಕ್ಕೆ ರಾವಣನ ಕೇಳ್ಬೇಕಂದ ಹಂಗಂದ್ರೆ ಆತ್ಮಿಂದ್ರ ಅಂತ ಹೇಳಿ ರಾಮ ಸೀದಾ ಹೇಗಿಲ್ಲ, ಯುದ್ಧ ಮಾಡ್ಬೇಕಾಗೈತಿ. ಯಾರ ಜೊತೆ ಯುದ್ಧ ಮಾಡ್ಬೇಕಾಗೈತಿ, ರಾವಣನ ಜೊತೆ ಯುದ್ಧ ಮಾಡ್ಬೇಕಾಗೈತಿ. ರಾವಣನ ಮುಹೂರ್ತ ಕೇಳಕ್ ಹೋಗಿದ ನಾನು ರಾಮ, ರಾವಣನ ಗೊತ್ತೈತಿ ಇವ ರಾಮ ಅಂತ ಹೇಳಿಕ, ರಾಮಗ ಗೊತ್ತೈತಿ ಇವ ರಾವಣ ಅಂತ ಹೇಳಿಕ ಹೋಗಿ ಕ್ಯಾರ. ಹೆಂಗ ನಾವು ಸ್ವಾಮಿಗಳಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೇವಲ್ಲ, ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ರಾವಣ ರಾವಣ ಕೇಳಕತ್ತ ಏನಂದ್ರೆ ನನ್ನ ಯುದ್ಧ ಯಾವ ಮುಹೂರ್ತದೊಳಗೆ ಆದ್ರೆ ಗೆಲುವಾಗತಿ, ಮುಹೂರ್ತ ತೆಗೆದುಕೊಡ ಅಂದ್ಕೊಳ್ಳಿ, ಮುಹೂರ್ತ ತೆಗೆದುಕೊಟ್ಟ ಈ ಮುಹೂರ್ತದೊಳಗೆ ನೀ ಯುದ್ಧ ಮಾಡಿದ್ರೆ ನಿನಗ ಗೆಲುವು ಅಂತ ಹೇಳ್ತಾರೆ ತೆಗೆದುಕೊಟ್ಟ ಯಾರು ರಾವಣ. ಅಷ್ಟ ಅವನು ಹೆಂಡತಿ ತಗೊಂಡು ಬಂದಿದ್ದನು ಸಹಿತ ತನ್ನ ಧರ್ಮ ಪಾಲನೆಯನ್ನು ಬಿಟ್ಟಿಲ್ಲ. ಅವನ ಧರ್ಮ ಏನ, ಒಬ್ಬ ಬ್ರಾಹ್ಮಣನ ಧರ್ಮ ಸರಿಯಾದ ಮಾರ್ಗವನ್ನು ತೋರಿಸೋದೈತಿ ಅಂತ ಹೇಳಿದ. ಒಂದು ಹೋಮ ಮಾಡ್ಬೇಕಾಗಿತ್ತಂತ, ಹೋಮಕ್ಕೆ ಯಾರಾದ್ರೂ ಸ್ವತಃ ರಾವಣ ರಾಮಗೆ ಏನ್ ಮಾಡಿದಂದ್ರೆ ಹೋಮ ನಡೆಸ್ಕೊಟ್ಟಾನ್ರಿ. ಅದು ಬಹಳ ಕಥೆ ಅದವ್ರು ರಾಮಾಯಣ ಕೇಳ್ಕೊಂಡು ಕೊಂಡ್ರೆ ಅದು ಮುಗಿಯೋದನೇ ಇಟ್ರು. ಆವಾಗ ಎಲ್ಲ ಮುಗಿದ ಮೇಲೆ ಹೊಂಟ ನಿಂತಾಗ ರಾಮ ರಾವಣನ ಕೇಳ್ತಾನ ಏನಂತಂದ್ರೆ ನಿಮಗೆ ದಕ್ಷಿಣೆ ಏನು ಕೊಡ್ಲಿ ಅಂತ ಹೇಳ್ತಾರೆ. ನನ್ನ ಹತ್ರ ದಕ್ಷಿಣೆ ಕೊಡ್ಲಿಕ್ಕೆ ಏನು ಇಲ್ಲ, ನಾವೊಬ್ಬ ಅಡವಿ ಪಾಲಾದಂಥ ಮನುಷ್ಯ, ನಿಮಗೆ ಏನು ಬೇಕಂತ ಕೇಳಿದ್ಕೊಡ್ಲಿ. ರಾಮನ ಮುಖದೊಳಗೆ ಮುಖ ಇಟ್ಟ ಕಣ್ಣೊಳಗೆ ಕಣ್ಣಿಟ್ಟ ರಾವಣನ ಮಾತು ಕೇಳಿದ್ರು. ಎಂಥ ಮಾತು ಕೇಳಿದಪ್ಪ ಅಂದ್ರೆ ನಾ ಸಾಯೋ ಟೈಮ್ನೊಳಗೆ ನೀವಿಬ್ರು ಅಂತಂದ್ರೆ ದರ್ಶನ ನನಗೆ ಆಗ್ಬೇಕಪ್ಪ ಅಷ್ಟ ಅಂತ ಕೇಳಿದ. ಎಂಥದನ್ನು ಕೇಳಿದ್ರಿ, ನಾ ಸಾಯೋ ಟೈಮ್ನೊಳಗೆ ರಾವಣ ಸೈಡ್ ಕೇಳಿದ ನಿಮ್ಮ ದರ್ಶನ ಆಗ್ಲಿ ಅಂತ ಬೇಕಾರ ನಾವು ಇವತ್ತಿನಿಂದ ಕೇಳಾರ್ದ ಬಂದಲ್ಲ ನಮ್ಮಂತಿಕ. ಎಷ್ಟು ಪುಣ್ಯ ಮಾಡಿಬಿಟ್ಟು ನಾವು ಕೇಳಾರ್ದ ಬಂದ.
ಎಲ್ಲ ಯುದ್ಧ ಮುಗಿತು, ರಾವಣ ಹತ ಆಯಿತು, ಎಲ್ಲ ಆಯಿತು, ಮಂಡೋದ್ರಿ ಅಂದ್ಲು ನನ್ನ ಗಂಡದ ಸಾಮಾನ್ಯಲ್ಲಿ ಇವನು ಬಂದಂತ ರಾಮ ಹೆಂಗಿರ್ಬೋದು, ಅವನನ್ನು ನೋಡ್ಬೇಕಂತ ಹೇಳಿ ಯುದ್ಧ ಭೂಮಿ ಒಳಗೆ ಬಂದಂತ ರಾಮ ಕಣ್ಣೀರು ಸುರಿಸ್ಕೊಂತ ಕುಂತಿದ್ದಂತ ನೋಡ್ರಿ, ಕಣ್ಣೀರು ಸುರಿಸ್ಕೊಂತ ಕುಂತಿದ್ದ. ಯಾಕಂದ್ರ ನನ್ನಿಂದಾಗಿ ಇಷ್ಟ ಇವರು ಸತ್ರಲ ಪಾತ್ರ, ಇಷ್ಟು ಮಂದಿ ದುಃಖ ಹತ್ರ ಪಾತ್ರ ಅಳ್ಕೋತ ಕುಂತಿದ್ದ. ಒಬ್ಬಿಲಿ ಮಂಡೋದ್ರಿ ಬಾಕದಿದ್ದು ಅಕ್ಕಿ ನೆಳ್ಳ ಕಂಡಿತ್ರಿ, ಅವು ಅಕ್ಕಿ ನೆಳ್ಳ ಕಂಡು ಕೊಡ್ಲಿ, ಯವ್ವಾ ನನಗೆ ಬೆಟ್ಟಕ್ಕೆ ಬಂದೆ ಆ ತಾಯಿ ನನಗೆ ಕ್ಷಮ ಮಾಡೋದ್ರಿಂದ ಬಗ್ಗೆ ನಿಂತ್ರಿ ರಾಮ ಯಾರ ಮುಂದೆ ಮಂಡೋದ್ರಿ ಮುಂದೆ. ಅವಾಗ ಮಂಡೋದ್ರಿಗೆ ಕೇಳ್ತಾನ, ಇಲ್ಯಾಕೆ ಬಂದೆ ಅಂತ ಹೇಳ್ತಾರ, ನನ್ನ ಗಂಡನ ಕೊಂಡಂತ ನೀ ಹೆಂಗಿರ್ಬೋದು, ನೀ ಏನಂತ ತಿಳ್ಕೊಳಕ್ ಬನ್ನಿ ಅಂತ ಹೇಳಿ ಆ ರಾವಣ ರಾಮಗ ಮಂಡೋದ್ರಿ ಹೇಳಿದ ಕೂಡಲಿ ರಾಮನ ಮಾತಂದ ಅಕ್ಕಿ ಮಂಡೋದ್ರಿ ಹೇಳಿದ್ದಂತ ನಾನು ತಿಳ್ಕೊಂಡೆ ಅಂತ. ಏನ್ ತಿಳ್ಕೊಂಡೆ, ನನ್ನ ಗಂಡ ಹೆಂಗಿದ್ದಪ್ಪ ಅಂತಂದ್ರ ವಿಶ್ವದ ಅತಿ ಸುಂದರಿ ಒಳಗೆ ಐದನೇ ಒಳಗೆ ನಾ ಇದ್ರೂ ಸಹಿತ ನನ್ನಂಥ ಸುಂದರವಾದ ಹೆಂಡತಿ ಇದ್ರೂ ಸಹಿತ ನಿನ್ನ ಧರ್ಮ ಪತ್ನಿ ಮೇಲೆ ದುಷ್ಟ ಕಣ್ಣು ಹಾಕಿದ ಅವ ನನ್ನ ಗಂಡ, ಬರೇ ನನ್ನ ನೆಳ್ಳ ನೋಡಿಕಾರ ಬಂದ ಹೆಣ್ಣಂತ ಹೇಳಿ ತಿಳ್ಕೊಂಡು ತಾಯಿಯೇ ತಿಳಿತರ ಸಂಬೋಧನೆ ಮಾಡಿದೆ. ನೀ ರಾಮ ನೀ ಗೆದ್ದು ಯಾಕಪ್ಪ ಅಂದ್ರೆ ಎಲ್ಲರಲ್ಲಿಯೂ ತಾಯಿಯನ್ನು ಕಂಡಿ, ಅವ ಸೋತು ಯಾಕಪ್ಪ ಅಂತಾರೆ ದುರ್ಬುದ್ಧಿಯನ್ನು ಹಾಕಿದ ಪರಸ್ತ್ರೀ ಮೇಲೆ ಅದಕ್ಕೆ ಅಂತ ಹೇಳಿದಾರ ಅಕ್ಕಿ ಹೇಳಿದ್ಲ ಅಂತ ಹೇಳ್ತಾರ. ಅದಕ್ಕೆ ರಾಮನಾಮವನ್ನು ನಾವೆಲ್ಲರೂ ಸಹಿತ ಉಚ್ಚಾರ ಮಾಡೋಣ, ರಾಮನಾಮವನ್ನು ನಾವೆಲ್ಲರೂ ಏನು ಮಾಡೋಣ ಭಜನೆಯನ್ನು ಮಾಡೋಣ. ರಾಮನನ್ನು ಪಡೆದಂಥ ರಾಮ ಅಂದರೆ ಕೇವಲ ಒಂದು ಜಾತಿಗೆ ಸಂಬಂಧ ಅಲ್ಲ, ರಾಮ ಅಂದರೆ ಕೇವಲ ಒಂದು ಪಕ್ಷಕ್ಕೆ ಸಂಬಂಧ ಅಲ್ಲ, ರಾಮ ಅಂತಂದ್ರೆ ವಿಶ್ವಮಾನವ ಅವನೊಳಗಿದ್ದಂಥ ಭಾವನೆಗಳು. ರಾಮ ಅಂದರೆ ಜ್ಞಾನ, ಸೀತೆ ಅಂದರೆ ಶಾಂತಿ, ಲಕ್ಷ್ಮಣ ಅಂದರೆ ಪ್ರಾರಬ್ಧ, ಮಾರುತಿ ಅಂದರೆ ಮನಸ್ಸು, ಸಾಗರ ಅಂದರೆ ಸಂಸಾರ, ರಾವಣ ಅಂದರೆ ಅಹಂಕಾರ. ಇಷ್ಟು ತಲೆಗಿಟ್ಟುಕೊಳ್ಳೋಣ. ಯಾವಾಗ ರಾಮ ಸೀತ ಅಂದರೆ ಜ್ಞಾನ ಮತ್ತು ಶಾಂತಿ ಎರಡೂ ಕೂಡಿದ್ದು ಆನಂದದಿಂದ ಇದ್ದು, ಯಾವಾಗ ಅಹಂಕಾರ ಅನ್ನುವಂಥ ರಾವಣ ಬಂದು ಶಾಂತಿಯನ್ನು ಎತ್ಕೊಂಡು ಹೋದ ಆವಾಗ ಜ್ಞಾನಕ್ಕೆ ಆನಂದ ಇಲ್ಲದಂಗಾಗ್ತು, ಕಳಮಳ ಆಗಕ್ಕಟ್ಟು, ಆವಾಗ ಭವಸಾಗರವನ್ನು ದಾಟಿದ. ಯಾರನ್ನು ಜೋಡಿ ಮಾಡಿಕೊಂಡಪ್ಪ ಅಂದರೆ ಪ್ರಾರಬ್ಧ ಅನ್ನುವಂಥ ಲಕ್ಷ್ಮಣನನ್ನು ಜೋಡಿ ಮಾಡಿಕೊಂಡ, ಮನಸ್ಸನ್ನುವ ಮಾರುತಿಯನ್ನು ಜೋಡಿ ಮಾಡಿಕೊಂಡಿದ್ದಾರೆ, ರಾವಣ ಅನ್ನುವ ಅಹಂಕಾರವನ್ನು ನಾಶ ಮಾಡಿ ಶಾಂತಿ ಅನ್ನುವ ಸೀತೆಯನ್ನು ತಂದು ಪೂರ್ಣ ರಾಮಾಯಣವನ್ನು ಮಾಡಿದ ಅಂತ ಹೇಳ್ತಾರದಕ್ಕಾಗಿ ಇಂತಹ ರಾಮಾಯಣವನ್ನು ನಮ್ಮ ಮನಸ್ಸೊಳಗೆ ಧ್ಯಾನ ಮಾಡಿದ್ರೆ ಜ್ಞಾನವಂತರಾಗ್ಬೋದು, ಶಾಂತಿವಂತರಾಗ್ಬೋದು, ಭವಸಾಗರವನ್ನು ದಾಟಕ್ಕ ನಾವೆಲ್ಲರೂ ಸಹಿತ ಏನು ಮಾಡೋದಂದ್ರೆ ಪ್ರಯತ್ನವನ್ನು ಮಾಡೋದು. ಇದಕ್ಕಿಂತ ಹೆಚ್ಚಿದ್ದು ಮತ್ತೊಂದು ಏನೂ ಇಲ್ಲ. ಇಷ್ಟೆಲ್ಲ ಮುಗಿದ ಮೇಲೆ ಬೆಳಗ್ಗೆ ಏನು ಅಂತಾರಲ್ಲ ಬೆಳತನಕ ರಾಮಾಯಣ ಕೇಳಿ ಮತ್ತು ಹಂಗಾಗೋದು ಬೇಡ್ರಿ. ಒಂದು ಮುದುಕಿ ಮಡಿವಾಡೋದೊಂದು ಅಯ್ಯೋ ನಾಗಲಿಂಗದೊಂದು ಮಾತು ಹೇಳ್ತಿದ್ದಂತ್ರಿ, ಯಾವಾಗ ಬೇರೆ ಯಾವಾಗಲೇ ಪ್ರವಚನ ಕೇಳಬೇಕಂತ ನಿಮ್ಗೆ ಆಸೆ ಇದ್ರೆ ಮಕ್ಕಳ ನನ್ನ ಟೈಮಿಂಗ್ ಎಷ್ಟಪ್ಪ ಅಂದ್ರೆ ರಾತ್ರಿ 12 ಬೆಳಗಿನ 3 ಗಟ್ಟಿದ್ದವ್ರು ಬರ್ಬೇಕಂತಿದ್ದಂತರು. ಊರ್ ಮಂದಿ ಎಲ್ಲ ಬಂದಿದ್ರೆ ಪ್ರವಚನ ಹೇಳಂತ ಹೇಳಿಕಾರ ಆತಪ್ಪ ಅಂತ ಹೇಳಿಕಾರ ಎಲ್ಲಾರು ಅಂದ್ರು ರಾತ್ರಿ 12 ಈ ಪುಣ್ಯಾತ್ಮಂತ ಯಾರು ಹೋಗೋ, 4 ಮಂದಿ ಮುದಿಕಾರ ಬಂದ್ರೆ ಓ ಪಾಪ 12 4 ಮಂದಿಗೆ 4 ಹಗ್ಗ ತಯಾರು ಮಾಡಿಟ್ಟಿದ್ದ, ನೀವ 4 ಮಂದಿ ಬರ್ತಾರೆ ಗೊತ್ತಿತ್ತು ನಮ್ಗೆ, ಆರಾಮಿದ್ದವ್ರು ಯಾರು ದೇವ್ರಂತ ಹೋಗೋದ್ರಿ, ಏನ್ ಚೇಂದಿದ್ದಾರೋ ಹೋಗುದ್ರಿ, 4 ಮಂದಿನ ಹಿಂದೆ ಹಗ್ಗ ಕಟ್ಟಿ ಬಿಗದ ದನಗಳು ಕಟ್ಟತ್ತಾರಲ್ಲ ಹಂಗೆ ಕಟ್ಟಿದ ಕಟ್ಟಿ ಹೆಗಲ ಮೇಲೆ ಒಂದು ಬಾರ್ಕೋಲ್ ಇಟ್ಟಿದ್ದ, ಯಾವಾಗ್ರೆ ತುಂಬಿಸಿರೋ ಚರ್ಮದ ಸುರಿತು ನಿಮ್ಮ. ಇಷ್ಟೆಲ್ಲ ಪಾಪ ಊಟ ಮಾಡಿಸಿ ಅಡುಗೆ ಮಾಡಿಸಿ ಯಾವಾಗ ಮುಗಿಸ್ತಾನ ಅಂತಿರ್ತಾರ, ಬಾರ್ಕೋಲ್ ಹಿಡ್ಕೊಂಡ್ರೆ ಬಿಟ್ಟೆ ರಮ್ಮನ ಒಳ್ಳೆ ಉಲ್ಟಾ ನಮ್ಮನ ತಗೊಂಡ್ಬಣ್ಣ ಹೊಡಿತಿದ್ರು, ಹೆಂಗ್ ಹೊಡಿತಿದ್ರು ಒಂದ ಹೊಡೆದ್ಬಿಡಲಿ ಚರ್ಮ ಸುಲದ ಬರ್ತಿತ್ರಿ, ಮುದಕ್ಕೆ ಟೈಮ್ ಹೊಡಿತಿದ್ದು ನಾ ಹೆಂಗ್ ಟೈಮ್ ಹೊಡತಿರ್ಲ ಹಂಗ. ಅವ್ರು ಯಾವಾಗ 3 ಆಗಿತ್ತು ಯಾವಾಗ ಬಿಟ್ಟ ನಂದು 3 ಆಗ್ಬೇಕು ಬಿಟ್ಬಿಡ್ದು ಹಂಗೆ ಕತ್ತಲ್ದಾಗ ಊಡ 4 ಮಂದಿ ಒಳ್ಳೆ ಮರದಿವ್ಸ ಮತ್ತೆ 12 ಬಾರ್ಕೋಲ್ ಹಿಡ್ಕೊಂಡ್ರಿ. ಒಬ್ಬಕ್ಕೆ ಬಂದ್ರಿ ಸಮಗಾರ ಭೀಮವ್ವ, ಸಮಗಾರ ಭೀಮವ್ ಬಂದು ಆಕಿ ಬರುವಾಗ ಏನ್ ಮಾಡಿದ್ ಗೊತ್ತಿರ್ರಿ, ಕಾತಿ ಹಂಗಂತಾರಲ್ಲ ಹಾಳು ನೀರ್ ಸಿಗ್ಬು ಮಗ ಕಾತಿ ದಪ್ಪಣ ಅದು ತಗೊಂಡಿಡಕ್ಕೆ, ಯಪ್ಪ ನಿನ್ನೆ ಕಟ್ಟಿದ ಹಗ್ಗ ಸಣ್ಣದಿತ್ತು ನೀನು ಹೊಡೆತ ತಾಳ್ಲಾರ್ದಕ್ಕೆ ಒಂದಿಟ್ಲ ಕಸೂಲಿ ಜಪ್ಪು ನೀ ಕೈ ಬಿಚ್ಚಿತ್ತಿನಂದ, ಆದರೂ ನಾ ಗಟ್ಟಿ ಮನಸ್ಸು ಮಾಡಿ ತಡ್ಕೊಂಡಿದ್ದೆ ಬಿಚ್ಚದಂಗ ಕಟ್ಟಿ ಹೊಡಿ ನನ್ನ ಯಾಕಂದ್ರೆ ಮನಸ್ಸು ಭಾಳ ಕೆಟ್ಟಾಯ್ತಂದಳ. ಅವಾಗ ನಾಗಳಿಗೆ ಅಂತಂದ ನೋಡಿವ ಪ್ರವಚನ ಹೇಳಂತೇಳಿ 3 ಬಂದ್ರು ಕೇಳಕ್ಕೆ 4 ಬಂದ್ರಿ
ತಡ್ಕೊಂಡು ಪಾರಾದ ನೀ ಒಬ್ಬಕ್ಕೇ ನಾಗಲಿಂಗ ಸೇರೋ ಮಠ ಅಂದ್ರೆ ನಿನ್ನ ಹೆಸರು ಉಳಿದಕ್ಕೆ ಹೋಗಿ ಸಮಗಾರ ನಿಮ್ಮವು ಅಂತ. ಇವತ್ತ ಶ್ರೀರಾಮಚಂದ್ರಿಗೆ ಇವತ್ತೇನ ಕೃಷ್ಣ ಶಿಲೆ ಹೋಗೈತಿ, ಎಲ್ಲಿಂದ ಹೋಗಿದ್ರಿ? ಕರ್ನಾಟಕದಿಂದ, ರಾಮನಗರದ ಇದ ನಮ್ಮ ಮೈಸೂರು ಜಿಲ್ಲೆ ಒಳಗಿಂದ ಹೋಗೈತಿ. ಅದು ಎಲ್ಲರ ಒಬ್ಬ ದಲಿತರಿಗೆ ಸೇರಿದಂತ, ನೋಡ್ರಿ ಯಾವ ಭೇದ ಭಾವ ಇಲ್ಲ ನಮಗ, ದಲಿತರಿಗೆ ಸೇರಿದಂತಹ ಜಮೀನ 2.5 ಎಕರೆ ಅದರೊಳಗೆ ಸಿಕ್ತಕ್ಕಲ್ಲ. ಆ ಕಲ್ಲ ತಗೊಂಡು ಹೋಗಿ ಇವತ್ತ ಮೂರ್ತಿಯನ್ನು ತಯಾರು ಮಾಡಿದವ್ರು ಯಾರ್ರಿ? ಅರುಣ್ ಯೋಗಿರಾಜ್ ಅಂತ ಹೇಳ್ತಾರೆ, ಅವರು ಮೈಸೂರವರು, ಕರ್ನಾಟಕದವ್ರ. ರಾಮ ಎಲ್ಲಿಯವ? ಕರ್ನಾಟಕದವ. ರಾಮದ ಕರ್ನಾಟಕಕ್ಕೆ ನಮಗೆ ಬಹಳ ವಿಶೇಷವಾದಂತ ಸಂಬಂಧ ಐತಿ. ಇವತ್ತು ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದ್ರೆ, ರಾಮನ ಮೂರ್ತಿ ಮಾಡಕ್ಕೆ ಎಲ್ಲಿ ಕಲ್ಲು ಸಿಕ್ತೋ ಅಲ್ಲೇ ಇವತ್ತು ಸುಂದರವಾದಂತ ರಾಮ ಮಂದಿರವನ್ನು ಕಟ್ಟಕ್ಕೆ ಶಿಲಾನ್ಯಾಸ ಮಾಡಿದ್ರು. ಆ 2.5 ಎಕರೆ ಹೊಲ ದಲಿತ ಒಬ್ಬ ಭಕ್ತ ರಾಮನಿಗಾಗಿ ದಾನ ಕೊಟ್ಟ, ಇದನ್ನು ಕಳ್ಕೊಳ್ಬೋದು. ಇವತ್ತು ದಾನ ಕೊಟ್ಟವ ಸಾಕಪ್ಪ, ರಾಮ ಮಂದಿರವನ್ನು ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಆ ಮಂದಿರವನ್ನು ನಮ್ಮ ಹೃದಯದೊಳಗೆ ನಾವೇನ್ ಮಾಡೋಣಂದ್ರೆ ನೆಲೆಸ್ಕೊಳ್ಳೋಣ. ಅದಕ್ಕೆ ಹೇಳಿದ್ದಲ್ಲಿ ನಿಮಗೆ ಕೇಳಿ ಹಂಗೆ ಬಿಡಬೇಡ್ರಿ, ಸ್ವಲ್ಪ ಮನನ ಮಾಡ್ಕೊಂತ ಹೋಗ್ರಿ. ರಾಮ 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 ಅನ್ಕೊಂತ ಹೋಗ್ರಿ. ರಾಮನಾಮದಕ್ಕಿಂತ ಹೆಚ್ಚಿಂದ ಒಬ್ಬ ನಾಟಕ ಮಾಡಕ್ ಹೊಂಟಿದ್ದ, 1 80 ವರ್ಷದ ಮುದುಕಿ, ಅದು ಏನ್ ಮಾಡಕತ್ತಿತ್ತಂದ್ರೆ ಎಲ್ಲಿ ಹೊಂಟೆ ಅಂತ ಮೊಮ್ಮಗನ ಕೇಳಿ, ಮುದುಕರಿಗೆ ಬಹಳ ಸ್ವಲ್ಪ ಹೊರಬೋಗ್ಬೇಕು, ಎಲ್ಲಿ ಹೊಂಟಿ ಏನ್ ಮಾಡಕತ್ತಿ, ಅವ್ರು ಚೊಕ್ಕಶ್ವಾರ ಮಾಡ್ತಿರ್ತಾರ. ಆ ಮೊಮ್ಮಗನ ಕೇಳ್ತು, ಏನ ನಾಟಕ ನೋಡಕ್ ಹೊಂಟಿದ್ ಬೇ ಅಂತ, ನಾಟಕ ನೋಡಕ್ ಹೊಂಟಿಯ, ನಾನು ನೋಡಕ್ ಬರ್ತೀನಿ. 80 ವರ್ಷ ನೀನು ಕುಂಡ್ರಪುರದಲ್ವಿ, ಇಲ್ಲಿ 7 ಗಂಟೆ ಆದ್ರೆ ಕುಂತಲ್ಲೇ ಭೂಗಿ ಹಂಗೆ ತೋರಿಸ್ಬೋದು ಕುಂಡ್ರತಿ. ಬ್ಯಾರ್ಬಿ ಅಂದ್ರೆ ಏ ತೋರಿಸೋದು ತಗೋಣ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ ನಾನು ನಿದ್ದೆ ಬರಬಾರ್ದು ಅಂತ ಹೇಳಿ ಕೌದಿ ಹೊಲಿತೇನೆ ಅಂದ್ರಿ. ಕೌದಿ ಹೊಲಿಯಾಕ ಅರವಿ ಚಿಂದಿ ಚೀಲಾಡು ಕಟ್ಕೊಂಡ ಕಟ್ಕೊಂಡಕ್ಕೆ ಹಂಗೆ ಏಕೆ ಪುಣಿಸ್ಕೊಂತ ಪುಣಿಸ್ಕೊಂತ ಕುಂತು ಹಂಗ ಬೆಳೆದಾಕೊಂಡ್ರ ನಾಟಕಂದ್ರೆ 10ಕ್ಕೆ ಚಾಲು ಅಂದ್ರೆ ಬೆಳಿಗ್ಗೆ 6ಕ್ಕೆ ಮಂಗಳಾರತಿ ಮಾಡ್ತಾರ. ಎಲ್ಲ ಮಂಗಳಾರತಿ ಮುಗೀತು. ಈ ಒಂದ ಮುದುಕಿನ ಕರ್ಕೊಂಡ್ ಬಂದಿದ್ ಚಲೋಣ ಆತ, ಮಂದಿಗೆ ಹಚ್ಚಿ ಕೌದಿ ಹೊಲಿಸ್ಬೇಕಾರ 100 ರೂಪಾಯಿ ಕೊಡಬೇಕಾಗ್ತಿತ್ತ, ಕಟ್ಟ ಮುದುಕಿ ಮಾಡಿದ ನಮ್ಮಮ್ಮ ಅಂತ ಹೇಳಿದ. ಆಕಿ ಹೇಳೋದಷ್ಟ ತಡ ಎಲ್ಲ ಚಿಂದಿ ಆಗ್ತ ಇತ್ತ, ಹಾಗೆ ಈಗ ಹರಿವು ಬಿದ್ದು ಬಿಟ್ಟುರಿ. ಯಾಕೆ ಹಿಂಗೆ ಬಿದ್ದು ಬೆಳ್ತಕ್ಕ ಹೊಲಿಗೆ ಹಾಕಿದ ಅನ್ನೋದಕ್ಕೆ, ಹೊಲಿಗೆ ಹಾಕಾಕಿದ್ರೆ ಹಿಂದೆ ಗಂಟು ಹಾಕೋದನ್ನು ಮರ್ತಿದ್ಲ ಅಂತ. ನಾನು ಇಷ್ಟ ಮಟ್ಟ ಹೇಳಿ ಗಂಟು ಹಾಕ್ಲಾರ್ದಂಗೆ ಹೇಳಿದಿಪ್ಪ ಅಂದ್ರೆ ಇಲ್ಲೇ ಬಿದ್ದು ಹೋಗ್ತಾವ, ಗಂಟು ಹಾಕ್ಲಾರ್ದಂಗೆ ಕೇಳಿದ್ರೆ ಇಲ್ಲೇ ಬಿದ್ದು ಹೋಗ್ತಾವ. ಅದಕ್ಕೆ ಕೇಳಿದ್ರೆ ಹೆಂಗೆ ಕೇಳ್ಬೇಕು, ಗಂಟು ಹಾಕಿ ಕೇಳ್ಬೇಕು, ಕೇಳಿದ್ರೆ ಹೆಂಗೆ ಹೇಳ್ಬೇಕಂದ್ರೆ ಗಂಟು ಹಾಕಿ ಹೇಳ್ಬೇಕು. ಅದಕ್ಕೆ ಪರೋಪರಿಣಿ ಬೋಧಕರು ನೀ ಆಜ ಕೃತ ಕೃತ್ಯ ಕೇಳಿ ಸಿದ್ಧರಾಯ ಭವಪುರಿ ಕೊಡ್ತಾರ್ಥಾವತ ಇವನಿ ತಾರೆಯಲೇ ಭಜಂದರು ನೀ ಹಾತ ತ್ಯಾಗರು ಸಿದ್ಧಾರ್ಣ ಚರಣಿ ಪ್ರೇಮೇ ಚೂಡಿನ ಮೇ ದೋಣಿ ಹಾತ. ತಮ್ಮಣ್ಣ ಶಾಸ್ತ್ರಿ ಏನ್ ಮಾಡ್ತಿದ್ದಂತಂದ್ರೆ ರಾಮನಾಮವನ್ನು ಜಪ ಮಾಡವ, ವಿಷ್ಣುವಿನ ಮೇಲೆ ಬಹಳ ಭಕ್ತಿ. ಹೆಂಗ ಪ್ರವಚನ ಹೇಳ್ತಿದ್ದಾರೆ ಹೇಳಬೇಕು, ನನ್ನ ಕಣ್ಣ ಮುಂದೆ ನಡೆದ ತಮ್ಮವನಾಗ ತಮ್ಮನ ಶಾಸ್ತ್ರ ಹೇಳ್ತಿದ್ದ. ಸಿದ್ಧಾರ್ಥ ಗ್ರಂಥಕ್ಕೆ ಬಂದ, ಅಯ್ಯಪ್ಪ ನಿಮ್ಮ ಆಶೀರ್ವಾದ ಆಗ್ಬೇಕು, ನಿಮ್ಮ ಉಪದೇಶದಲ್ಲಿ ಆಗ್ಬೇಕು, ನನಗೆ ರಾಮ ದರ್ಶನವಾಗ್ಬೇಕ್ರಿ ಅಂತಂದ. ಅವಾಗ ಸಿದ್ಧಾರ್ಥಗಳನ್ನು ಮಾತಂದ್ರು, ನೋಡಪ್ಪ ಒಂದು ಕೆಲಸ ಮಾಡು, ಈ ರಾಮನ ದರ್ಶನ ನಿನಗೆ ಆಗ್ಬೇಕಪ್ಪ ಅಂದ್ರೆ ನಾನಿನ ಯೋಗ್ಯ ಗುರು ಇಲ್ಲ. ಯಾಕಪ್ಪ ಅಂತಾರೆ, ನಿನ್ನ ಮನುಷ್ಯನೊಳಗೆ ವಿಷ್ಣು ಅದನ ನಾ ಶಿವಮಂತ್ರವನ್ನ ಹೇಳಿದ್ರೆ ನೀ ಭಕ್ತಿಯಿಂದ ಹೇಳೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡು, ಬೃಂದಾವಳಿಗೆ ಕಳಿಸ್ತೇನೆ, ಬ್ರಹ್ಮಚೈತನ್ಯ ಮಹಾರಾಜರ ಕಡೆ ಕಳಿಸ್ತೇನೆ, ಅಲ್ಲಿ ಹೋಗಿ ಅವ್ರು ಉಪದೇಶಿಸ್ತು ಅಂತ ಹೇಳಿದ್ರು. ಹೇಳಿದ ಕೂಡಲೇ ಬೃಂದಾವಳಿಗೆ ಹೋಗೋದಷ್ಟು ಅವ್ರು ಹೇಗಿದ್ರು ಗೊತ್ತಿರ್ರಿ, ಬ್ರಹ್ಮಚೈತನ್ಯ ರಾಮನಾಮವನ್ನು ಬಿಟ್ಟರೆ ಬೇರೆ ಇಲ್ಲ. ಇವತ್ತೇನೈತ್ರಿ, ಇವತ್ತ ದ್ವಾದಶಿ ಐತ್ರಿ, ಇವತ್ತ ನಿನ್ನೆ ಏಕಾದಶಿ ಇತ್ತು, ಇವತ್ತು ದ್ವಾದಶಿ ಇದೆ. ದ್ವಾದಶಿ ಈ ಒಂದು ದ್ವಾದಶಿಗೆನ ವಿಷ್ಣುವಿನ ಮತ್ತೊಂದು ರೂಪವಾದಂತಹ ವರಾಹ ಅವತಾರ ಜನ್ಮ ಆಗಿದ್ರು ಇವತ್ತ, ವರಾಹ ರೂಪ ಜನ್ಮ ಆಗಿದ್ದು ಇವತ್ತಿನ ದಿವಸದಲ್ಲಿ. ಅವಾಗ ಏಕಾದಶಿ ದಿವಸ ಪೂರ ಉಪವಾಸ ಮಾಡ್ತಿದ್ರು, ರಾಮ್ ರಾಮ್ ಅಂತೀರಿ, ರಾಮ್ ಏನ್ ಮಾಡ್ತಾರೆ ನಿಮ್ಮ ಅಂತ ಕೇಳಿದ್ರು. ಎಲ್ರಿ ಗೊಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರ ಕಡೆ ಅವರಂದ್ರು ಏನ್ ಬೇಕಾದ್ರೆ ಮಾಡ್ತಾನಂದ್ರು, ಏನ್ ಬೇಕಾದ್ರೆ ಮಾಡ್ತಾನಂದ್ರೆ ಹಂಗ ಬಾಯಲ್ಲಿ ಹೇಳಿದ್ರು ಆತನ ಅಂತ ಕೇಳಿದ್ರು. ಮಂದಿ ಆತ್ಮದ್ರೆ ಮಜಾ ಮಾಡೋಣ ಇವ್ರು ಅಂತ ಹೇಳ್ತಾರೆ. ಮರ್ನೇ ಮುಂದಿನ ಏಕಾದಶಿ ಬಂತು, 15 ದಿವಸಕ್ಕೆ ಅಡಿಗೆ ಮಾಡೋ ಹೇಳ್ತಾರೆ. ನಾಳೆ ದ್ವಾದಶಿ ಯಾವಾಗ ಬೆಳಗ್ಗೆನ ಊಟ್ರಿ, ಸೂರ್ಯೋದಯಕ್ಕಿಂತನ ಪ್ರಸಾದ ತಗೊಳಿದ್ರು, ಅಡಿಗೆ ಮಾಡಬೇಡ ಅಂತ ಹೇಳಿದ್ರು. ಇವ್ರು ಅಂದ್ರು ನಾವೆಲ್ಲ ಉಪವಾಸ ಇರ್ತೀವ್ರಿ ಅಪ್ಪ, ಬೆಳಿಗ್ಗೆ ನಮಗೇನು ಊಟಕ್ಕೆ ಬೇಕಂದ ಅದೆಲ್ಲ ರಾಮನ ಮೇಲೆ ಬಿಡೋನು. ರಾಮನಾಮ ಜಪ ಮಾಡಿಸುವಂತ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ಕೊಂತ ಕುಂತರು. ಕಡೆಗೆ ಎಲ್ಲ ಮುಗಿದ ಮೇಲೆ ಅಡಿಗೆ ಮನೆ ತೆಗೆದು ಹೋಗಪ್ಪ ಏನಂತಂದ್ರೆ, 3:30 ಹೋಗೋ ಮಟ್ಟ ಅಂದ್ರೆ ಎಲ್ಲ ಪಂಚ ಪಕ್ವಾನಗಳು ತಯಾರಾಗಿ ಕುಂತಿದ್ದು ಅಂತ. ಇದು ಯಾರು ತಯಾರು ಮಾಡ್ರು ಅಂತ ಹೇಳಿ ಕೇಳಿದ ಕೂಡಲೇ ಸಾಕ್ಷಾತ್ ರಾಮನ ಬಂದಕ್ಕೆ ಅಡಿಗೆ ಮಾಡಿ ಹೋಗಿ ಅಂತ ಹೇಳಿ ಎಲ್ಲಿ ಕೊಂದಾವಳಿ ಬ್ರಹ್ಮ ಚೈತನ್ಯ ಮಹಾರಾಜ್ ಗ್ರಂಥಕ್ಕೆ
ತಮ್ಮನ ಶಾಸ್ತ್ರ ಹೋಗಿ ನಮಸ್ಕಾರ ಮಾಡ್ತಾನ, ನೀ ಏನು ಹೇಳ್ಬೇಡ ನನಗೆಲ್ಲ ಗೊತ್ತಾಗೈತಿ ಬಾಯಿ ಅಂತ ಹೇಳಿ ತ್ರಯೋದಶಾಕ್ಷರಿ ಮಹಾಮಂತ್ರ ಉಪದೇಶ ಮಾಡಿದ್ರು. 11 ಲಕ್ಷ ಮಂತ್ರವನ್ನು ಉಚ್ಚಾರ ಮಾಡ ಅಂತ ಹೇಳಿದ್ರು. ಆಜ್ಞೆ ತಿಳ್ಕರ ಗುರು ಆಜ್ಞೆ ಪಾಲಿಸಿದ 11 ಲಕ್ಷ ಮಂತ್ರ ಉಚ್ಚಾರ ಆದ ಕೂಡಲೇ ರಾಮ ದರ್ಶನಾರ್ಥ ತಮ್ಮನ ಶಾಸ್ತ್ರಿಗೆ ಅವಾಗ ಗಂಧರ್ವಲಿ ಬ್ರಹ್ಮ ಚೈತನ್ಯ ಮಹಾರಾಜರಿಗೆ ನಮಸ್ಕಾರ ಮಾಡ್ತಾನೆ. ಅವಾಗ ಹೇಳ್ತಾರ, ಸಚ್ಚಿದಾನಂದ ಸ್ವರೂಪರಾದಂತಹ ಸಿದ್ಧಾರ್ಥರು ನಿನ್ನನ್ನು ಇಲ್ಲಿ ಕಳಿಸ್ಕೊಟ್ರು, ಅದಕ್ಕಾಗಿ ಇವತ್ತ ನಾನಿನಗೆ ಏನಂತ ಹೇಳಿದ್ರೆ ತಮ್ಮನ ಶಾಸ್ತ್ರ ಇಲ್ಲ, ಇವತ್ತಿನಿಂದ ಸಚ್ಚಿದಾನಂದ ಸ್ವಾಮಿ ಅಂತ ಹೇಳ್ತಾರ, ನಿನ್ನ ಹೆಸರು ಪ್ರಖ್ಯಾತಿ ಆಗಲಿ ಅಂತ ಹೇಳಿ ಕಳಿಸಿದ್ರು. ಸಿದ್ಧಾರ್ಥರ ಹಂತಕ್ಕೆ ಬಂದ ಸಚ್ಚಿದಾನಂದ ಶಾಸ್ತ್ರಿ, ತಮ್ಮನ ಶಾಸ್ತ್ರಿ ಬಂದ ಸಿದ್ಧಾರ್ಥರಿಗೆ ಆ ರಾಮ ದರ್ಶನವಾಗಿ ಬೇಡಿಕೊಂಡಿದ್ದ, ಎಲ್ಲಿ ನೋಡಿದ್ರೆ ನಿನ್ನೆ ದರ್ಶನ ಆಗಬೇಕು ಅಂತ ರಾಮನಿಗೆ ಕೇಳಿದ್ದ. ಸಿದ್ಧಾರ್ಥರಿಗೆ ನಮಸ್ಕಾರ ಮಾಡಿದ. ಸಿದ್ಧಾರ್ಥರಿಗೆ ನಮಸ್ಕಾರ ಮಾಡಿ ಮ್ಯಾಲ ನೋಡಮಟ್ಟ ಅಂದ್ರೆ ಸಿದ್ಧಾರ್ಥರು ಹೆಂಗೆ ಕಂಡದ್ರೆ ಇಲ್ಲಿ ಕುಂತಾರಲ್ಲ ಹಿಂಗೆ ಕಂಡ್ರು. ಅದನ್ನ ನೋಡಿ ರಾಮನ ಕಂಡಲ್ಲ. ಅವಾಗ ಒಮ್ಮೆ ತಮ್ಮನ ಶಾಸ್ತ್ರಕ್ಕೆ ಸಿದ್ಧಾರ್ಥರು ಹೇಳಿದ್ರು, ರಾಮನ ಏನ್ ಕೇಳಿದ್ದು ನೀನು, ಎಲ್ಲಿ ನೋಡಿದ್ರೆ ದರ್ಶನ ಕೊಡೋದಿದ್ದಲ್ಲ, ಅದಕ್ಕೆ ಅವ ನನ್ನೊಳಗೆ ಕಂಡ ಚಿಂತೆ ಮಾಡ್ಬೇಡ ಅಂದ್ರು. 10,000 ಮಂದಿಗೆ ಅಡಿಗೆ ಮಾಡಿಸ್ಕರ ತ್ರತ್ಸ ಮಾಡಿದ್ರಿ ತಮ್ಮನ ಶಾಸ್ತ್ರಿ. 10,000 ಮಂದಿಗೆ 13 ಕೋಟಿ ರಾಮ ಜಪ ಮಾಡಿಸಿದ್ರು ಮಾಡಿಸಿಸ್ಕರ 10,000 ಮಂದಿಗೆ ಅಡಿಗೆ ಮಾಡಿಸಿದ್ರು. ಒಂದ ಪಂಕ್ತಿಗೆ 8,000 ಮಂದಿ ಹುಟ್ಟು ಕುಂತದ್ರಿ, ಇನ್ನೊಂದು 4 ಪಂಕ್ತಿ ಉಳಿದಿದ್ದು ಅಂದ್ರೆ ಒಂದ್ 40,000 ಮಂದಿ ಅಡಿಗೆ ಹಾಕ್ಬೇಕಾಗಿತ್ತು. 10,000 ಅಡಿಗೆ ಮಾಡಿದಾರ. ಸಿದ್ಧಾರ್ಥ ಅಂತ ಹೋಗ್ತಾರಪ್ಪ, ಇನ್ನು 2,000 ಮಂದಿದ ಅಡಿಗೆ ಉಳಿದಕ್ಕೆ ಲೆಕ್ಕ ನೋಡಿದ್ರೆ ಇನ್ನೂ 30,000 ಮತ ಮಂದಿ ಐತಿ, ಅಷ್ಟು ಅಡಿಗೆ ಮಾಡೋದು ಹೆಂಗ ನಿಮ್ಮ ಕರುಣೆ ಆಗಬೇಕಾದ್ರು. ತಮ್ಮನ ಶಾಸ್ತ್ರಿ ಚಿಂತೆ ಮಾಡ್ಬೇಡ ನಡಿ ನೋಡೋಣ ಅಂತ ಹೇಳ್ತಾರ. ಸಿದ್ಧಾರ್ಥರು ತಮ್ಮನ ಶಾಸ್ತ್ರಕ್ಕೆ ಹಿಡ್ಕೊಂಡು ಅಡಿಗೆ ಮಾಡಿದ್ರಲ್ಲ, ಆ ಜಗತ್ತು ಹೋಗಿ ತಮ್ಮ ಕರುಣಾದೃಷ್ಟಿಯನ್ನು ಅಡಿಗೆ ಮೇಲೆ ಬೀರಿ ಹೇಳಿದ್ರಂತ. ಇದು ಹಂಗ ಆಗಿಲ್ಲೋ ಅಡಿಗೆ, 13 ಕೋಟಿ ರಾಮನಾಮ ಜಪವನ್ನ ಮಾಡಿ ತಯಾರಂತ ಅಡಿಗೆ, ಈ ಅಡಿಗೆ ಕಡಿಮೆ ಬೀಳದಂಗ ನೋಡುವಂತಹ ಜವಾಬ್ದಾರಿ ರಾಮನ ಮೇಲೆ ಐತಿ, ನೀಡಕ್ ಚಾಲು ಮಾಡಿ ಅಂತ ಹೇಳಿದ್ರಂತ. ಮುಂದ 30,000 ಮಂದಿಗೆ ಅಡಿಗೆ ಊಟಕ್ಕೆ ನೀಡಿದ್ರು ಸಹಿತ ಮತ್ತೂ ಒಂದ 10,000 ಮಂದಿಗೆ ಆಗುವಷ್ಟು ಅಡಿಗೆ ಉಳಿದಿತ್ತಂತ. ಇಂತಹ ಮಹಿಮೆಯನ್ನು ಸಿದ್ಧಾರ್ಥನ ಸ್ವತಃ ಮಾಡಿ ತೋರಿಸಿದಾರ. ಇವತ್ತು ನಾವೆಲ್ಲರೂ ಸಹಿತ ಪುಣ್ಯ ಮಾಡಿದ್ದೀವಿ. ರಾಮ ಮೂರ್ತಿಯ ಪ್ರತಿಷ್ಠಾಪನೆ ಆದಂತಹ ಪವಿತ್ರ ದಿವಸ ಸಿದ್ಧಾರ್ಥ ಸನ್ನಿಧಾನದೊಳಗೆ, ಅದು ರಾಮನ ರೂಪದ ಸಿದ್ಧಾರ್ಥ ಸನ್ನಿಧಾನದೊಳಗೆ ನಾವು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದೊಳಗೆ ಪಾಲ್ಗೊಂಡ್ವಿ. ನೀವೆಲ್ಲ ಮಂದಿ ಕೂಡಿದ್ ನೋಡಿ ಇನ್ನೂ ಒಂದು ಆಕಾಶ ಹೇಳೋದು ನನಗೆ ಅನಿಸಕತ್ತೈತಿ. ಆದ್ರೂ ಸಹಿತ ಇಲ್ಲಿಗೆ ಮುಗಿಸೋರು. ಆ ಸದ್ಗುರು ಸಿದ್ಧಾರ್ಥರ ಆಶೀರ್ವಾದ, ಆ ರಾಮಚಂದ್ರನ ಆಶೀರ್ವಾದ ಸದಾ ಕಾಲ ನಿಮಗೆ ನಮಗೆ ಇರಲಿ. ಮುಖ್ಯವಾಗಿ ನನಗೆ ನಮ್ಮ ಸಿ ಎಸ್ ಪಾಟೀಲ್ ಸರ್, ಲಕ್ಷ್ಮೇಶ್ವರ ಸರ್, ಬಾವಿಕಟ್ಟಿ ಸರ್ ಇವರೆಲ್ಲ ಹೋದ ವಾರ ಬಂದಾಗ 2 ವಾರದ ಹಿಂದೆ ಹೇಳಿದ್ರೆ ಏನಂದ್ರೆ ರಾಮ ಪ್ರತಿಷ್ಠಾನ ಸೋಮವಾರ ಬಂದೈತಿ ಅವತ್ತ ನೀವು ಬರ್ರಿ ಅಂತ ಹೇಳಿ ಹೇಳಿದ್ರೆ ಅವಾಗ ನನಗೆ ಅನಿಸ್ತು ಏನಂತಂದ್ರೆ ನಾ ಹೇಳೋದು ಏನೋ ಇದ್ರೊಳಗೆ ಅದು ಯಾರ ಸಂಕಲ್ಪ ಐತಿಪ್ಪ ಅಂದ್ರೆ ಸಿದ್ಧಾರ್ಥರ ಸಂಕಲ್ಪ ಐತಿ, ಅದು ಯಾರ ಸಂಕಲ್ಪ ಐತಿಪ್ಪ ಅಂದ್ರೆ ಶ್ರೀರಾಮನ ಸಂಕಲ್ಪ ಐತಿ. ನಾವೆಲ್ಲರೂ ಇಲ್ಲಿ ಕುಂತಕ್ಕಾರ ಈ ಮಹಾಸನ್ನಿಧಾನದೊಳಗೆ ರಾಮನ ಚಿಂತನೆಯನ್ನು ಒಂದಿಷ್ಟು ಏನು ಮಾಡಿದೀವಲ್ಲ, ಇದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ. ಆ ರಾಮನಾಮವನ್ನ ಆದಷ್ಟು ಭಜನೆ ಮಾಡ್ಕೊತ ಇರೋನು, ರಾಮನ ಮೇಲೆ ವಿಶ್ವಾಸವನ್ನಿಟ್ಟ ಸಿದ್ಧಾರ್ಥರು ಹೇಳಿದಂಗೆ ಸನ್ಮಾರ್ಗದೊಳಗೆ ನಡೆದ ಮುಕ್ತರಾಗೋಣ. ಇವತ್ತೇನ ನಮ್ಮ ಬಾಗಿಕಟ್ಟಿಯವರು, ಆಮೇಲೆ ನಮ್ಮ ಸಿ ಎಸ್ ಪಾಟೀಲ್ ಸರ್, ಲಕ್ಷ್ಮೇಶ್ವರ ಸರ್ ಇವರೆಲ್ಲ ಇವತ್ತೇನು ಪ್ರಸಾದ ಮಾಡಿಸಿದಾರೆ ಅವರೆಲ್ಲರಿಗೂ ನಮ್ಮೆಲ್ಲರಿಗೂ ಸಹಿತ ಸದ್ಗುರುನಾಥನ ಆಶೀರ್ವಾದ ಸದಾ ಕಾಲದಲ್ಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.